फ्रेंड्स एल्लरिगू नमस्कार एल्लरिगू एम ब्लू अकाडमी गे स्वागत ना के एस प्रश्न पत्र नोड़ता बरता अदे रीति हिंदे एरडु वीडियो के एस प्रश्न पत्र बैठे संपूर्ण महितिया तक अदे रीति इतने वीडियो आगे स्न हिंदी एरू वीडियो यार नोड़ अब नोड़क बनी अदे रीति प्रति वीडियो को ना वो प्रश्न निम्बी कमेंट मूलक उत्तर नहींती अदे रीति हिंदी वीडियो में प्रश्न कहलो तुद्दू तपाई कानून बाहिर व्यक्तिय विरुद्ध हरडस रेट याद प्रश्न कहूली प्रश्न के सरिया उत्तर को वारंट अंत उत्तर होते अदे रीति इवतन संचिकेन आरंभिसोण इवतन वीडियो नोड़ता हम स्ने तुम्हारा प्रमुख प्रश्न यारू कीडियो मध्य स्किबड़ी इवतना मोदल प्रश्न निम्बे रीति प्रश्ने केंद्र शासन राज्य शासन नदे विवाद उद्भवित केंद्र शासन स्थिवेकाशिकोटी भारत संविधान अनुच्छेद याद प्रश्न कहते केंद्र शासन राज्य शासन नदे विवाद उंटादा केंद्र शासन स्थिवे अवकाशमिकोटी भारत संविधान अनुच्छेद याद प्रश्न आय्के आपशन ए एरूर ईवत्कन विधि अथवा अनुच्छेद आपशन बी मुनूर ईवे अनुच्छेद आपशन सी वूर हनर अनुच्छेद आपशन डी इपत् अनुच्छेद आय्के प्रश्न के सरिया उत्तर आपशन एरूर ईवत्कन अनुच्छेद एरूर ईवत्कन अनुच्छेद ऐन हेतर राज्य माड़ कानून के राष्ट्रपति अंकित दोरेतरे अदे विषय मेले केंद्र माड़ कानून राज्य के अन्वयवे स्ने राज्य माड़ कानून के राष्ट्रपति अंकित दोरेतरे अदे विषय मेले केंद्र माड़ कानून राज्य के अन्वयवे इन मुनूर ईवे अनुच्छेद ऐन हेते राष्ट्रपति आड़ बे स्ने राज्य मेले राष्ट्रपति आड़ बेहे तलो विधि ये मुनूर ईवे विधि अदे रीति विधियों डॉक्टर बी आर अंबेडकर सत् विधि अथवा डैड आर्टिकल करतार इन नूरा हनर विधि इन लोकसभा केंद्र हणकु बजेट मंडने बेहे तल्त अदे रीति इपत् विधि तुम इंपारटेंट स्न इपत् अनुच्छेद जीव रक्षण वैयक्तिक स्वातंत्र हकु कानून आधारवे याद जीविया जीवन वैयक्तिक ಸ್ವಾತಂತ್ರ್ಯಕ್ಕೆ ಮತ್ತು ಆತನ ಆಸ್ತಿಗೆ ಧಕ್ಕೆ ತರುವಂತಿಲ್ಲ ಅಂತ ಹೇಳುತ್ತೆ ಸ್ನೇಹಿತರೆ ತುಂಬಾ ಇಂಪಾರ್ಟೆಂಟ್ 21ನೇ ವಿಧಿ ಇದರ ಬಗ್ಗೆ ಒಂದು ಸೆಪರೇಟ್ ಕ್ಲಾಸ್ ಮಾಡ್ತೀವಿ ಸ್ನೇಹಿತರೆ ತುಂಬಾ ವಿಸ್ತಾರವಾದ ವಿಧಿಯಾಗಿದೆ ಇದು ತುಂಬಾ ರೀತಿಯ ಪ್ರಕರಣಗಳು ಬರ್ತವೆ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತದೆ ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿತ್ತು 254ನೇ ವಿಧಿ ಇನ್ನು ಮುಂದಿನ ಪ್ರಶ್ನೆ ನೋಡೋಣ 53ನೇ ಪ್ರಶ್ನೆ ಭಾರತದ ಉಪರಾಷ್ಟ್ರಪತಿಯು ಇವರುಗಳನ್ನೊಳಗೊಂಡ ನಿರ್ವಾಚಕ ಗಣ ಅಥವಾ ಎಲೆಕ್ಟ್ರಲ್ ಕಾಲೇಜ್ ಇಂದ ಚುನಾಯಿಸಲ್ಪಡುತ್ತಾರೆ ಅಂತ ಪ್ರಶ್ನೆ ಕೇಳಲಾಗಿದೆ ಏನೂರು ನೇರವಾಗಿ 52 ಮತ್ತು 53ನೇ ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದಾರೆ ಅನ್ಕೋಬೇಡಿ ಸ್ನೇಹಿತರೆ ನಾವು ಹಿಂದಿನ ಎರಡು ವಿಡಿಯೋಗಳಲ್ಲಿ 51 ಪ್ರಶ್ನೆಗಳನ್ನು ಕವರ್ ಮಾಡಿದ್ದೀವಿ ಆದ್ದರಿಂದ ಇವತ್ತಿನ ಸಂಚಿಕೆಯಲ್ಲಿ ನಾವು 52 ಮತ್ತು 53 ರಿಂದ ಮುಂದುವರಿಸ್ತಾ ಇದ್ದೀವಿ ಯಾರು ಆ ವಿಡಿಯೋಗಳನ್ನು ನೋಡಿಲ್ಲ ಆ ವಿಡಿಯೋಗಳನ್ನು ನೋಡಿಕೊಂಡು ಈ ವಿಡಿಯೋನ ನೋಡಿ ಸ್ನೇಹಿತರೆ ಹಾಗಾದ್ರೆ ಇಲ್ಲಿ ಈ ಪ್ರಶ್ನೆಗೆ ಆಯ್ಕೆಗಳನ್ನು ಈ ರೀತಿ ನೀಡಲಾಗಿದೆ ಆಯ್ಕೆಗಳು ಆಪ್ಷನ್ ಎ ರಾಜ್ಯಸಭೆಯ ಸದಸ್ಯರು ಆಪ್ಷನ್ ಬಿ ಲೋಕಸಭೆಯ ಸದಸ್ಯರು ಆಪ್ಷನ್ ಸಿ ಲೋಕಸಭೆ ಮತ್ತು ರಾಜ್ಯಸಭೆಗಳ ಎರಡರ ಸದಸ್ಯರು ಆಪ್ಷನ್ ಡಿ ರಾಜ್ಯಗಳ ವಿಧಾನಸಭೆಗಳ ಸದಸ್ಯರು ಅಂತ ಆಯ್ಕೆಗಳನ್ನು ಕೊಟ್ಟಿದ್ದರು ಇಲ್ಲಿ ಭಾರತದ ಉಪರಾಷ್ಟ್ರಪತಿಯು ಇವರನ್ನೊಳಗೊಂಡ ನಿರ್ವಾಚಕಗಣ ಅಥವಾ ಎಲೆಕ್ಟ್ರಲ್ ಕಾಲೇಜಿನಿಂದ ಚುನಾಯಿಸಲ್ಪಡುತ್ತಾರೆ ಅಂತ ಪ್ರಶ್ನೆ ಕೇಳಲಾಗಿತ್ತು ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಲೋಕಸಭೆ ಮತ್ತು ರಾಜ್ಯಸಭೆಗಳ ಎರಡರ ಸದಸ್ಯರಿಂದ ಉಪರಾಷ್ಟ್ರಪತಿ ಅವರನ್ನು ಚುನಾಯಿಸಲಾಗುತ್ತದೆ अदे रीति संविधान अनुच्छेद 66 उपराष्ट्रपति आय्के बगे विवरिसुत्तदे इन्नु भारत उपराष्ट्रपतियु लोकसभा राज्यसभा एरडू सदन एल्ला सदस्यर मत चलायिसलु अर्हरागिरुत्तारे तुंबा इंपार्टेंट स्नेहितरे उपराष्ट्रपति चुनावणे संदर्भदल्ली लोकसभा राज्यसभा एरडू सदन एल्ला सदस्यरुगळु कूड मतवन्नु चलायिसलु अर्हरागिरुत्तारे आदरे राष्ट्रपतियवरन्नु चुनायिसुव संदर्भदल्ली लोकसभा राज्यसभा ಚುನಾಯಿತ ಸದಸ್ಯರು ಮತ್ತು ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಮಾತ್ರ ಅರ್ಹರಾಗಿರುತ್ತಾರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಉಪರಾಷ್ಟ್ರಪತಿ ಚುನಾವಣೆ ಮತ್ತು ರಾಷ್ಟ್ರಪತಿ ಚುನಾವಣೆಯ ನಡುವೆ ತುಂಬಾ ವ್ಯತ್ಯಾಸಗಳು ಇರ್ತವೆ ಸ್ನೇಹಿತರೆ ಏಕೆಂದರೆ ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಮತ್ತೊಮ್ಮೆ ಹೇಳ್ತಾ ಇದೀನಿ ಸ್ನೇಹಿತರೆ ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯ ಚುನಾಯಿತ ಸದಸ್ಯರು ಮತ್ತು ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಮಾತ್ರ ಮತ ಚಲಾವಣೆಗೆ ಅರ್ಹರಾಗಿರುತ್ತಾರೆ ಆದರೆ ಉಪರಾಷ್ಟ್ರಪತಿಯವರ ಚುನಾವಣೆಯಲ್ಲಿ
ಲೋಕಸಭೆ ಮತ್ತು ರಾಜ್ಯಸಭೆಯ ಎರಡೂ ಸದನದ ಎಲ್ಲ ಸದಸ್ಯರು ಮತ ಚಲಾಯಿಸಲು ಅರ್ಹರಾಗಿರುತ್ತಾರೆ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ನೆನಪಿಟ್ಕೊಳ್ಳಿ ಇಲ್ಲಿ ಉಪರಾಷ್ಟ್ರಪತಿ ಬಗ್ಗೆ ಕೇಳಿದ್ರು ಇಲ್ಲಿ ಆಪ್ಷನ್ ಸಿ ಲೋಕಸಭೆ ಮತ್ತು ರಾಜ್ಯಸಭೆಗಳ ಎರಡರ ಸದಸ್ಯರು ಕೂಡ ಉತ್ತರವಾಗುತ್ತದೆ ಆಪ್ಷನ್ ಸಿ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ 311ನೇ ಅನುಚ್ಛೇದದ ಪ್ರಕಾರ ಸೇವೆಯಿಂದ ಯಾದೃಚ್ಛಿಕವಾಗಿ ತೆಗೆದುಹಾಕುವುದರ ವಿರುದ್ಧ ನೀಡುವ ಸಂವಿಧಾನಾತ್ಮಕ ರಕ್ಷಣೆ ಇವರುಗಳಿಗೆ ಅನ್ವಯವಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸಂವಿಧಾನದ 311ನೇ ವಿಧಿಯ ಪ್ರಕಾರ ಸೇವೆಯಿಂದ ಯಾದೃಚ್ಛಿಕವಾಗಿ ತೆಗೆದುಹಾಕುವುದರ ವಿರುದ್ಧ ನೀಡುವ ಸಂವಿಧಾನಾತ್ಮಕ ರಕ್ಷಣೆ ಇವರುಗಳಿಗೆ ಅನ್ವಯವಾಗುತ್ತದೆ ಅಂತ ಪ್ರಶ್ನೆ ಇದೆ ಆಯ್ಕೆಗಳು ಆಪ್ಷನ್ ಎ ಸಶಸ್ತ್ರ ಪಡೆಗಳಲ್ಲಿರುವ ಸೈನಿಕ ಸಿಬ್ಬಂದಿ ಆಪ್ಷನ್ ಬಿ ಸಶಸ್ತ್ರ ಪಡೆಗಳಲ್ಲಿರುವ ಅಸೈನಿಕ ಸಿಬ್ಬಂದಿ ಆಪ್ಷನ್ ಸಿ ಕಾನೂನಿನನ್ವಯ ಸ್ಥಾಪಿಸಲಾದ ನಿಯಮಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ವ್ಯಕ್ತಿಗಳು ಆಪ್ಷನ್ ಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರು ಅಂತ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ 54ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅಂದ್ರೆ ಆಪ್ಷನ್ ಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರು ಸಂವಿಧಾನದ ಅನುಚ್ಛೇದ 311 ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ಸೇವೆಯಲ್ಲಿರುವ ನೌಕರರ ವಜಾ ಅಥವಾ ದರ್ಜೆ ಇಳಿಕೆಯ ಬಗ್ಗೆ ವಿವರಿಸುತ್ತದೆ ಮತ್ತು ಅಖಿಲ ಭಾರತ ಸೇವೆಯ ಸದಸ್ಯನಾಗಿರುವ ವ್ಯಕ್ತಿಯನ್ನು ಯಾವ ಪ್ರಾಧಿಕಾರದಿಂದ ನೇಮಕಗೊಂಡಿರುವನೋ ಆ ಪ್ರಾಧಿಕಾರದ ಅವನ ಅಧೀನ ಅಧಿಕಾರಿಯಿಂದ ವಜಾ ಆಗತಕ್ಕದ್ದಲ್ಲ ಅಂತ ಹೇಳುತ್ತೆ ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ಇಲ್ಲಿ 311ನೇ ಅನುಚ್ಛೇದ ಪ್ರಕಾರ ಸೇವೆಯಿಂದ ಯಾದೃಚ್ಛಿಕವಾಗಿ ತೆಗೆದುಹಾಕುವುದರ ವಿರುದ್ಧ ನೀಡುವ ಸಂವಿಧಾನಾತ್ಮಕ ರಕ್ಷಣೆ ಇವರುಗಳಿಗೆ ಅನ್ವಯವಾಗುತ್ತದೆ ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರಿಗೆ ಅನ್ವಯವಾಗುತ್ತದೆ ಇನ್ನು ಮುಂದಿನ ಪ್ರಶ್ನೆ ನೋಡೋಣ 55ನೇ ಪ್ರಶ್ನೆ ಭಾರತ ಸಂವಿಧಾನದಲ್ಲಿ ಉಲ್ಲೇಖವಾಗಿರುವ ರಾಜ್ಯ ನೀತಿ ನಿರ್ದೇಶಕ ಸಿದ್ಧಾಂತಗಳಲ್ಲಿ ಸೇರಿಲ್ಲದಿರುವುದು ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಸ್ನೇಹಿತರೆ ಪ್ರಶ್ನೆ ಸರಿಯಾಗಿ ಗಮನಿಸಿ ಸೇರಿಲ್ಲದಿರುವುದು ಯಾವುದು ಅಂತ ಪ್ರಶ್ನೆ ಕೇಳ್ತಿದ್ದಾರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ಸೇರಿಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ ಆಯ್ಕೆಗಳು ಆಪ್ಷನ್ ಎ ವಯಸ್ಕರ ಶಿಕ್ಷಣ ಆಪ್ಷನ್ ಬಿ ಬಡವರಿಗೆ ಕಾನೂನು ನೆರವು ಆಪ್ಷನ್ ಸಿ ಶ್ರಮಿಕರ ಕನಿಷ್ಠ ಕೂಲಿ ಆಪ್ಷನ್ ಡಿ ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಅಂತ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಇ ವಯಸ್ಕರ ಶಿಕ್ಷಣ ಸಂವಿಧಾನದ ಅನುಚ್ಛೇದ 36ರಿಂದ 51ರವರೆಗೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ವಿವರಿಸುತ್ತದೆ ಸ್ನೇಹಿತರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಸಂವಿಧಾನದಲ್ಲಿ 36ನೇ ವಿಧಿಯಿಂದ 51ನೇ ವಿಧಿಯವರೆಗೆ ಕಂಡುಬರ್ತವೆ ಇವುಗಳನ್ನು ಸಂವಿಧಾನ ರಚನಾಕಾರರು ಐರ್ಲ್ಯಾಂಡ್ ಸಂವಿಧಾನದಿಂದ ಎರವಲು ಪಡೆದುಕೊಂಡಿದ್ದಾರೆ ಸ್ನೇಹಿತರೆ ರಾಜ್ಯ ನೀತಿ ನಿರ್ದೇಶ ತತ್ವಗಳನ್ನು ಐರ್ಲ್ಯಾಂಡ್ ಸಂವಿಧಾನದಿಂದ ಎರವಲು ಪಡೆದುಕೊಳ್ಳಲಾಗಿದೆ ಅದೇ ರೀತಿ ಇವತ್ತರ ಉದ್ದೇಶ ಏನಂದರೆ ಕಲ್ಯಾಣ ರಾಜ್ಯದ ಉದ್ದೇಶವನ್ನು ಇವು ಹೊಂದಿರ್ತವೆ ಸ್ನೇಹಿತರೆ ಅದೇ ರೀತಿ ಇದರಲ್ಲಿ ಕಂಡುಬರುವ ರಾಜ್ಯ ನೀತಿ ನಿರ್ದೇಶ ತತ್ವಗಳು ಯಾವು ಅಂದರೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಆರ್ಥಿಕ ಹಂಚಿಕೆ ಕೆಲಸದ ನ್ಯಾಯಯುತ ಮತ್ತು ಮಾನವೀಯ ಪರಿಸರ ಮಕ್ಕಳ ಕಲ್ಯಾಣೋನ್ನತಿ ಸಮಾನ ನ್ಯಾಯ ಮತ್ತು ಉಚಿತ ಕಾನೂನು ನೆರವು ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಏಕರೂಪ ನಾಗರಿಕ ಸಂಹಿತೆ ಸಾರ್ವಜನಿಕ ಆರೋಗ್ಯ ಸುಧಾರಣೆ ಅನುಸೂಚಿತ ಜಾತಿ ವರ್ಗ ಮತ್ತು ದುರ್ಬಲ ವರ್ಗಗಳಿಗೆ ಶಿಕ್ಷಣ ಮತ್ತು ವಿಶೇಷ ಸಂರಕ್ಷಣೆ ಅದೇ ರೀತಿ ಪರಿಸರ ರಕ್ಷಣೆ ಮತ್ತು ಸುಧಾರಣೆ ಅರಣ್ಯಗಳು ಮತ್ತು ವನ್ಯಜೀವಿಗಳನ್ನು ರಕ್ಷಣೆ ಮಾಡಬೇಕು ಅದೇ ರೀತಿ ರಾಷ್ಟ್ರೀಯ ಮಹತ್ವವುಳ್ಳ ಸ್ಮಾರಕಗಳು ಸ್ಥಳಗಳು ಮತ್ತು ವಸ್ತುಗಳ ರಕ್ಷಣೆ ಅದೇ ರೀತಿ ಅಂತಾರಾಷ್ಟ್ರೀಯ ಶಾಂತಿ ಭದ್ರತೆಯನ್ನು ಅಭಿವೃದ್ಧಿಗೊಳಿಸುವುದು ಇವುಗಳ ಮೂಲ ಉದ್ದೇಶವಾಗಿರುತ್ತೆ ಸ್ನೇಹಿತರೆ ಇವು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಾಗಿವೆ ಇದರಲ್ಲಿ ವಯಸ್ಕರ ಶಿಕ್ಷಣ ಕಂಡುಬರುವುದಿಲ್ಲ ಸ್ನೇಹಿತರೆ ಆದ್ದರಿಂದ ಆಪ್ಷನ್ ಎ ಸರಿಯಾದ ಉತ್ತರವಾಗುತ್ತೆ ಮುಂದಿನ ಪ್ರಶ್ನೆ ಭಾರತೀಯ ಪ್ರಜಾಪ್ರಭುತ್ವದ ಯಶಸ್ವಿಗೆ ಮತ್ತು ಭಾರತ ಸಂವಿಧಾನದ ಸುಗಮ ಕಾರ್ಯನಿರ್ವಹಣೆಗೆ ಸಾಮಾಜಿಕ ನ್ಯಾಯ ಅತ್ಯಗತ್ಯ ಎಂದು ಪ್ರತಿಪಾದಿಸಿದ ರಾಷ್ಟ್ರೀಯ ನಾಯಕರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಭಾರತೀಯ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಮತ್ತು ಭಾರತ ಸಂವಿಧಾನದ ಸುಗಮ ಕಾರ್ಯನಿರ್ವಹಣೆಗೆ ಸಾಮಾಜಿಕ ನ್ಯಾಯ ಅತ್ಯಗತ್ಯವಾಗಿದೆ ಎಂದು ಪ್ರತಿಪಾದಿಸಿದ ರಾಷ್ಟ್ರೀಯ ನಾಯಕರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಆಯ್ಕೆಗಳು ಆಪ್ಷನ್ ಎ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಆಪ್ಷನ್ ಬಿ ಮಹಾತ್ಮ ಗಾಂಧೀಜಿ ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು ಆಪ್ಷನ್ ಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಮೇಲಿನ ಮಾತನ್ನು ಹೇಳ್ತಾರೆ ಸ್ನೇಹಿತರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಶಿಲ್ಪಿ ಅಂತ ಖ್ಯಾತಿಯಾಗಿದ್ದಾರೆ ಅದೇ ರೀತಿ ಇವರು ಭಾರತದ ಪ್ರಥಮ ಕಾನೂನು ಮಂತ್ರಿ ಕೂಡ ಹೌದು ಅದೇ ರೀತಿ ಸಂವಿಧಾನ ಕರಡು ರಚನಾ ಸಮಿತಿಯ ಅಧ್ಯಕ್ಷರು ಕೂಡ ಆಗಿರ್ತಾರೆ ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ನಾವು ಭಾರತ ಸಂವಿಧಾನದ ಶಿಲ್ಪಿ ಅಂತ ಕರಿತೀವಿ
ಅಂತ ಕರೆದವರು ಯಾರು ಅಂತ ಕೇಳಿದ್ರೆ ಎಂ ವಿ ಪೈಲಿ ಅವರು ಕರೀತಾರೆ ಸ್ನೇಹಿತರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಭಾರತ ಸಂವಿಧಾನದ ಶಿಲ್ಪಿ ಅಂತ ಕರೆದವರು ಯಾರಂದರೆ ಎಂ ವಿ ಪೈಲಿ ಅವರ ಕರೀತಾರೆ. ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಇವರು ಭಾರತ ಸಂವಿಧಾನ ಕರಡು ರಚನಾ ಸಮಿತಿ ಅಧ್ಯಕ್ಷರು ಕೂಡ ಆಗಿರ್ತಾರೆ. ಅದೇ ರೀತಿ ಭಾರತ ಪ್ರಥಮ ಕಾನೂನು ಮಂತ್ರಿ ಯಾರಂತ ಕೇಳಿದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಮುಂದಿನ ಪ್ರಶ್ನೆ 57ನೇ ಪ್ರಶ್ನೆ ಈ ರೀತಿ ಇದೆ. ಕರ್ನಾಟಕ ರಾಜ್ಯದ ಯೋಜನಾ ಮಂಡಳಿ ಉಪಾಧ್ಯಕ್ಷರು ಯಾರು ಅಂತ ಪ್ರಶ್ನೆ ಕೇಳಿದ್ರು ಸ್ನೇಹಿತರೆ. ಕರ್ನಾಟಕ ರಾಜ್ಯದ ಯೋಜನಾ ಮಂಡಳಿ ಉಪಾಧ್ಯಕ್ಷರು ಯಾರು? ಆಯ್ಕೆಗಳು ಆಪ್ಷನ್ ಎ ಡಾಕ್ಟರ್ ಜಿ ತಿಮ್ಮಯ್ಯ, ಆಪ್ಷನ್ ಬಿ ಡಾಕ್ಟರ್ ಅಬ್ದುಲ್ ಅಜೀಜ್, ಆಪ್ಷನ್ ಸಿ ಡಾಕ್ಟರ್ ಡಿ ಎಂ ನಂಜುಂಡಪ್ಪ, ಆಪ್ಷನ್ ಡಿ ಬಿ ಕೆ ಚಂದ್ರಶೇಖರ್ ಅಂತ ಆಯ್ಕೆಗಳನ್ನು ಕೊಟ್ಟಿದ್ದರು. ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಡಾಕ್ಟರ್ ಡಿ ಎಂ ನಂಜುಂಡಪ್ಪನವರು ಕರ್ನಾಟಕ ರಾಜ್ಯದ ಯೋಜನಾ ಮಂಡಳಿ ಉಪಾಧ್ಯಕ್ಷರಾಗಿದ್ದರು. ಅದೇ ರೀತಿ ಕರ್ನಾಟಕ ರಾಜ್ಯ ಯೋಜನಾ ಮಂಡಳಿ ಉಪಾಧ್ಯಕ್ಷರಾಗಿದ್ದವರು ಡಾಕ್ಟರ್ ಡಿ ಎಂ ನಂಜುಂಡಪ್ಪನವರು. ಇವರು ಖ್ಯಾತ ಅರ್ಥಶಾಸ್ತ್ರಜ್ಞರು. ಇವರು ಸರ್ಕಾರದ ಆದೇಶದಂತೆ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿಯ ಬಗ್ಗೆ ವರದಿಯನ್ನು ತಯಾರಿಸಿ 2003ರಲ್ಲಿ ಸಲ್ಲಿಸ್ತಾರೆ ಸ್ನೇಹಿತರೆ. ಇದನ್ನೇ ನಾವು ಹಿಂದುಳಿದ ಪ್ರದೇಶಗಳ ಡಿ ಎಂ ನಂಜುಂಡಪ್ಪ ಸಮಿತಿ ವರದಿ ಅಂತ ಕರಿತೀವಿ. ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಪರೀಕ್ಷೆ ನಡೆದ ಸಮಯದಲ್ಲಿ ಕೇಳಿದ ಪ್ರಶ್ನೆ ಇದು. ಕರ್ನಾಟಕ ರಾಜ್ಯದ ಯೋಜನಾ ಮಂಡಳಿ ಉಪಾಧ್ಯಕ್ಷರು ಯಾರಾಗಿದ್ದರು ಅಂದರೆ ಅವಾಗ ಡಾಕ್ಟರ್ ಡಿ ಎಂ ನಂಜುಂಡಪ್ಪನವರಿರ್ತಾರೆ. ತುಂಬ ಪ್ರಮುಖವಾಗುತ್ತದೆ. 2003ರಲ್ಲಿ ಇವರು ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಿಸಿದ ಒಂದು ವರದಿಯನ್ನು ಸಲ್ಲಿಸ್ತಾರೆ. ಅದನ್ನೇ ನಾವು ಹಿಂದುಳಿದ ಪ್ರದೇಶಗಳ ಡಿ ಎಂ ನಂಜುಂಡಪ್ಪ ಸಮಿತಿಯ ವರದಿ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ. ಕರ್ನಾಟಕದಲ್ಲಿ ನಿರ್ಮಲ ಗ್ರಾಮ ಯೋಜನೆ ಪ್ರಾರಂಭವಾದ ವರ್ಷ ಯಾವುದು ಅಂತ ಪ್ರಶ್ನೆ ಇದೆ. ಕರ್ನಾಟಕದಲ್ಲಿ ನಿರ್ಮಲ ಗ್ರಾಮ ಯೋಜನೆ ಪ್ರಾರಂಭವಾದ ವರ್ಷ ಯಾವುದು ಅಂತ ಪ್ರಶ್ನೆ ಕೇಳಲಾಗಿದೆ. ಆಯ್ಕೆಗಳು ಆಪ್ಷನ್ ಎ 1995, ಆಪ್ಷನ್ ಬಿ 1996, ಆಪ್ಷನ್ ಸಿ 1997, ಆಪ್ಷನ್ ಡಿ 1998 ಅಂತ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ 1995. ಕರ್ನಾಟಕದಲ್ಲಿ ನಿರ್ಮಲ ಗ್ರಾಮ ಯೋಜನೆ ಪ್ರಾರಂಭವಾದ ವರ್ಷ 1995. ಈ ನಿರ್ಮಲ ಗ್ರಾಮ ಯೋಜನೆಯನ್ನು 1995ರಲ್ಲಿ ಪ್ರಾರಂಭಿಸಲಾಯಿತು. ಬಯಲು ಬಹಿರ್ದೆಸೆಯನ್ನು ನಿಷೇಧಿಸಿ ಶೌಚಾಲಯವನ್ನು ಕಟ್ಟಿಕೊಳ್ಳಲು ಸರ್ಕಾರವು ಅನುದಾನವನ್ನು ನೀಡುವುದಕ್ಕೆ ಸಂಬಂಧಿಸಿದ ಯೋಜನೆ ಇದಾಗಿದೆ. ಇದನ್ನು ಮೊದಲು 1995ರ ಅಕ್ಟೋಬರ್ 2ರಂದು ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಆವತಿ ಎಂಬ ಗ್ರಾಮದಲ್ಲಿ ಅಂದಿನ ಮುಖ್ಯಮಂತ್ರಿಯಾಗಿದ್ದ ಜೆ ಎಚ್ ಪಟೇಲ್ರವರು ಉದ್ಘಾಟನೆ ಮಾಡ್ತಾರೆ. ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಕರ್ನಾಟಕದಲ್ಲಿ ನಿರ್ಮಲ ಗ್ರಾಮ ಯೋಜನೆ ಪ್ರಾರಂಭವಾದ ವರ್ಷ ಅಂದರೆ 1995 ಅಕ್ಟೋಬರ್ 2ರಂದು ಪ್ರಾರಂಭವಾಗುತ್ತದೆ. ಇದನ್ನು ಪ್ರಾರಂಭಿಸಿದಾಗ ಅಂದಿನ ಮುಖ್ಯಮಂತ್ರಿ ಯಾರಾಗಿದ್ದರೆ ಅಂದರೆ ಜೆ ಎಚ್ ಪಟೇಲ್ ಇರುತ್ತಾರೆ. ಇದನ್ನು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಅವತಿ ಎಂಬ ಗ್ರಾಮದಲ್ಲಿ ಚಾಲನೆ ನೀಡ್ತಾರೆ. ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ. ಭಾರತೀಯ ಯೋಜನೆ ಯೋಜನಾ ರಜೆ ಕಾಲವನ್ನು ಎದುರಿಸಬೇಕಾಯಿತು. ಕೆಳಗಿನವುಗಳಲ್ಲಿ ಯಾವ ಅವಧಿಯನ್ನು ಯೋಜನಾ ರಜೆಯ ಕಾಲವೆಂದು ಘೋಷಿಸಲಾಯಿತು ಅಂತ ಪ್ರಶ್ನೆ ಇದೆ. ಆಯ್ಕೆಗಳು ಆಪ್ಷನ್ ಎ 1962ರಿಂದ 1965, ಆಪ್ಷನ್ ಬಿ 1966ರಿಂದ 1969, ಆಪ್ಷನ್ ಸಿ 1969ರಿಂದ 1972, ಆಪ್ಷನ್ ಡಿ 1972ರಿಂದ 1975 ಅಂತ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಭಾರತೀಯ ಯೋಜನೆ ಯೋಜನಾ ರಜೆ ಕಾಲವನ್ನು ಎದುರಿಸಬೇಕಾಯಿತು. ಹಾಗಾದರೆ ಆ ಯೋಜನಾ ರಜೆಯ ಕಾಲ ಯಾವುದು ಅಂತ ಕೇಳಿದ್ದಾರೆ ಸ್ನೇಹಿತರೆ. ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ 1966ರಿಂದ 1969 ಅವಧಿಯನ್ನು ಭಾರತೀಯ ಯೋಜನೆಗಳ ಯೋಜನಾ ರಜೆ ಕಾಲವೆಂದು ಕರೆಯುತ್ತಾರೆ. ಅದೇ ರೀತಿ 1961ರಿಂದ 1966ರವರೆಗೆ ಜಾರಿಯಲ್ಲಿದ್ದ 3ನೇ ಪಂಚವಾರ್ಷಿಕ ಯೋಜನೆ ಸಂಪೂರ್ಣ ಯಶಸ್ವಿ ಕಾಣುವುದಿಲ್ಲ. ಇದಕ್ಕೆ ಕಾರಣ 1962ರಲ್ಲಿ ಭಾರತದ ಮೇಲೆ ಚೀನಾ ದಾಳಿ ಆಗುತ್ತದೆ. ಅದೇ ರೀತಿ 1965ರಲ್ಲಿ ಪಾಕಿಸ್ತಾನ ದಾಳಿ ಮಾಡುತ್ತದೆ. ಇದರಿಂದ ಭಾರತ 4ನೇ ಪಂಚವಾರ್ಷಿಕ ಯೋಜನೆಯನ್ನು ಕೈಗೆತ್ತಿಕೊಳ್ಳಲು ಬೇಕಾದಷ್ಟು ಅಗತ್ಯವಾದ ಆರ್ಥಿಕ ಸದೃಢತೆ ಇರಲಿಲ್ಲ. ಆದ್ದರಿಂದ ಈ ವರ್ಷಗಳಲ್ಲಿ ಪಂಚವಾರ್ಷಿಕ ಯೋಜನೆಗಳಿಗೆ ಬದಲಾಗಿ ವಾರ್ಷಿಕ ಯೋಜನೆಗಳನ್ನು ಹಮ್ಮಿಕೊಳ್ತಾರೆ ಸ್ನೇಹಿತರೆ. ಆದ್ದರಿಂದ ಇಲ್ಲಿ ಯೋಜನಾ ರಜೆ ಉಂಟಾಗುತ್ತದೆ. ಈ ಯೋಜನಾ ರಜೆ ಕಾಲಾವಧಿ ಅಂದರೆ 1966ರಿಂದ 1969. ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. 3ನೇ ಪಂಚವಾರ್ಷಿಕ ಯೋಜನೆ ಯಶಸ್ವಿ ಕಾಣುವುದಿಲ್ಲ. ಆದ ಕಾರಣ ಈ ಯೋಜನಾ ರಜೆ ಉಂಟಾಗಿ ವಾರ್ಷಿಕ ಯೋಜನೆಗಳನ್ನು ಹಮ್ಮಿಕೊಳ್ತಾರೆ. ಇಲ್ಲಿ ಆಪ್ಷನ್ ಬಿ ಸರಿಯಾದ ಉತ್ತರವಾಗುತ್ತದೆ. ಇನ್ನು ಮುಂದಿನ ಪ್ರಶ್ನೆ 61ನೇ ಪ್ರಶ್ನೆ. 9ನೇ ಪಂಚವಾರ್ಷಿಕ ಯೋಜನೆಯ ಧ್ಯೇಯೋದ್ದೇಶಗಳು ಇದರ ಮೇಲೆ ಆಧಾರಗೊಂಡಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. 9ನೇ ಪಂಚವಾರ್ಷಿಕ ಯೋಜನೆಯ ಧ್ಯೇಯೋದ್ದೇಶಗಳು ಇದರ ಮೇಲೆ ಆಧಾರಗೊಂಡಿದೆ ಅಂತ ಪ್ರಶ್ನೆ ಇದೆ. ಆಯ್ಕೆಗಳು ಆಪ್ಷನ್ ಎ ಯೋಜನಾ ಆಯೋಗದ ಶಿಫಾರಸ್ಸು,
ಆಪ್ಷನ್ ಬಿ ಹಣಕಾಸು ಆಯೋಗದ ವರದಿ ಆಪ್ಷನ್ ಸಿ ಯುಎಫ್ ಅಥವಾ ಸಂಯುಕ್ತ ರಂಗ ಸರ್ಕಾರದ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ ಆಪ್ಷನ್ ಡಿ ಅಂತಾರಾಷ್ಟ್ರೀಯ ಸಂಸ್ಥೆಗಳಾದ ಐಎಂಎಫ್ ಮತ್ತು ಐಬಿಆರ್ಡಿ ಮುಂತಾದವುಗಳ ಸರ್ವೇಕ್ಷಣ ವರದಿ ಅಂತ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಯುಎಫ್ ಅಥವಾ ಸಂಯುಕ್ತ ರಂಗ ಸರ್ಕಾರದ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ ಇದಕ್ಕೆ ಸರಿಯಾದ ಉತ್ತರವಾಗುತ್ತದೆ ಒಂಬತ್ತನೇ ಪಂಚವಾರ್ಷಿಕ ಯೋಜನೆಯು 1997 ರಿಂದ 2002 ರವರೆಗೆ 1997 ಏಪ್ರಿಲ್ 1ರಂದು ಕಾರ್ಯಾರಂಭ ಮಾಡುತ್ತದೆ ಆರ್ಥಿಕ ಪ್ರಗತಿಯೊಂದಿಗೆ ನ್ಯಾಯ ಸಮಾನತೆ ಎಂಬ ಏಕೈಕ ಗುರಿಯೊಂದಿಗೆ ಈ ಯೋಜನೆಯನ್ನು ಜಾರಿಗೆ ತರಲಾಯಿತು ಮತ್ತು ಇದರ ಉದ್ದೇಶ ಒಂಬತ್ತನೇ ಪಂಚವಾರ್ಷಿಕ ಯೋಜನೆಯು ದೇಶೀಯ ಉತ್ಪನ್ನದ ಬೆಳವಣಿಗೆ ದರದಲ್ಲಿ ಶೇಕಡ 7ರಷ್ಟು ಪ್ರಗತಿ ಸಾಧಿಸುವ ಮೂಲ ಧ್ಯೇಯದೊಂದಿಗೆ ಈ ಕೆಳಕಂಡ ಉದ್ದೇಶಗಳನ್ನು ಒಳಗೊಂಡಿತ್ತು ಉದ್ಯೋಗಾವಕಾಶಗಳು ಮತ್ತು ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸುವ ಮೂಲಕ ಬಡತನ ನಿವಾರಿಸುವುದು ಇದರ ಉದ್ದೇಶವಾಗಿತ್ತು ಸ್ನೇಹಿತರೆ ಅದೇ ರೀತಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಯನ್ನು ಸಾಧಿಸುವುದು ಮತ್ತು ಬಡತನ ರೇಖೆಗಿಂತ ಕೆಳಗೆ ಜೀವಿಸುತ್ತಿರುವವರಿಗೆ ಕನಿಷ್ಠ ಪೌಷ್ಟಿಕ ಆಹಾರದ ಭದ್ರತೆಯನ್ನು ಒದಗಿಸುವುದು ಅದೇ ರೀತಿ ಮಹಿಳಾ ಸಬಲೀಕರಣ ಮಾಡುವುದು ಮತ್ತು ಆರ್ಥಿಕ ಸ್ವಾವಲಂಬನೆಗೆ ಶ್ರಮಿಸುವುದು ಅದೇ ರೀತಿ ಸರಕು ಸೇವೆಗಳ ಬೆಲೆಗಳಲ್ಲಿ ಸ್ಥಿರತೆ ಕಾಪಾಡುವ ಮೂಲಕ ತೀವ್ರ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವುದು ಇದರ ಉದ್ದೇಶವಾಗಿರುತ್ತದೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಕನಿಷ್ಠ ಅಗತ್ಯಗಳ ಕಾರ್ಯಕ್ರಮ ರೂಪಿಸಿದ ಯೋಜನೆ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಕನಿಷ್ಠ ಅಗತ್ಯತೆಗಳ ಕಾರ್ಯಕ್ರಮವನ್ನು ರೂಪಿಸಿದ ಯೋಜನೆ ಯಾವುದು ಅಂತ ಪ್ರಶ್ನೆ ಇದೆ ಆಯ್ಕೆಗಳು ಆಪ್ಷನ್ ಎ 5ನೇ ಪಂಚವಾರ್ಷಿಕ ಯೋಜನೆ ಆಪ್ಷನ್ ಬಿ 9ನೇ ಪಂಚವಾರ್ಷಿಕ ಯೋಜನೆ ಆಪ್ಷನ್ ಸಿ 7ನೇ ಪಂಚವಾರ್ಷಿಕ ಯೋಜನೆ ಆಪ್ಷನ್ ಡಿ 8ನೇ ಪಂಚವಾರ್ಷಿಕ ಯೋಜನೆ ಅಂತ ಆಯ್ಕೆಗಳು ಕೊಟ್ಟಿದ್ದಾರೆ ಕನಿಷ್ಠ ಅಗತ್ಯತೆ ಕಾರ್ಯಕ್ರಮವನ್ನು ರೂಪಿಸಿದ ಯೋಜನೆ ಯಾವುದಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 5ನೇ ಪಂಚವಾರ್ಷಿಕ ಯೋಜನೆ ಇನ್ನು ಅದೇ ರೀತಿ ವಿವಿಧ ಪಂಚವಾರ್ಷಿಕ ಯೋಜನೆಗಳ ಅವಧಿ ಮತ್ತು ಅವುಗಳ ಉದ್ದೇಶಗಳನ್ನು ನೋಡೋಣ ಸ್ನೇಹಿತರೆ 1ನೇ ಪಂಚವಾರ್ಷಿಕ ಯೋಜನೆ 1951ರಿಂದ 1956ರವರೆಗೆ ಇರುತ್ತದೆ ಅದೇ ರೀತಿ ಇದರ ಉದ್ದೇಶ ಏನಂದರೆ ಕೃಷಿ ಕ್ಷೇತ್ರದ ಅಭಿವೃದ್ಧಿ ಮಾಡುವುದು 1ನೇ ಪಂಚವಾರ್ಷಿಕ ಯೋಜನೆ ಉದ್ದೇಶವಾಗಿರುತ್ತೆ ಇನ್ನು ಅದೇ ರೀತಿ 2ನೇ ಪಂಚವಾರ್ಷಿಕ ಯೋಜನೆಯ ಕಾಲಾವಧಿ 1956ರಿಂದ 1961ರವರೆಗೆ ಇರುತ್ತೆ ಇದರ ಉದ್ದೇಶ ಬೃಹತ್ ಕೈಗಾರಿಕೆಗಳ ನಿರ್ಮಾಣ ಮಾಡುವುದು ಇದರ ಉದ್ದೇಶವಾಗಿರುತ್ತದೆ ಅದೇ ರೀತಿ 3ನೇ ಪಂಚವಾರ್ಷಿಕ ಯೋಜನೆಯ ಕಾಲಾವಧಿ 1961ರಿಂದ 1966 ಇದರ ಉದ್ದೇಶ ಸಾರಿಗೆ ಸಂಪರ್ಕವನ್ನು ಅಭಿವೃದ್ಧಿ ಮಾಡುವುದು ಇನ್ನು 4ನೇ ಪಂಚವಾರ್ಷಿಕ ಯೋಜನೆ ಕಾಲಾವಧಿ 1969ರಿಂದ 1974 ಇದರ ಉದ್ದೇಶ ಕೃಷಿ ನೀರಾವರಿ ಮತ್ತು ವಿದ್ಯುತ್ ಶಕ್ತಿಗೆ ತುಂಬ ಒತ್ತು ಕೊಟ್ಟಿರ್ತಾರೆ ಅದೇ ರೀತಿ ಇನ್ನು 5ನೇ ಪಂಚವಾರ್ಷಿಕ ಯೋಜನೆ 1974ರಿಂದ 1978ರವರೆಗೆ ಇಲ್ಲಿ ಕನಿಷ್ಠ ಅಗತ್ಯತೆಗಳ ಕಾರ್ಯಕ್ರಮ ಮತ್ತು ಕೈಗಾರಿಕಾ ಅಭಿವೃದ್ಧಿ ಇನ್ನು ಅದೇ ರೀತಿ 6ನೇ ಪಂಚವಾರ್ಷಿಕ ಯೋಜನೆ 1980ರಿಂದ 1985 ಇಲ್ಲಿ ಶಕ್ತಿ ಸಂಪನ್ಮೂಲಗಳ ಅಭಿವೃದ್ಧಿ ಅದೇ ರೀತಿ 7ನೇ ಪಂಚವಾರ್ಷಿಕ ಯೋಜನೆ 1985ರಿಂದ 1990 ಆಹಾರ ಹೆಚ್ಚಳ ಉದ್ಯೋಗ ಮತ್ತು ಉತ್ಪಾದನೆ ಇದರ ಗುರಿಯಾಗಿರುತ್ತದೆ ಇನ್ನು 8ನೇ ಪಂಚವಾರ್ಷಿಕ ಯೋಜನೆ 1992ರಿಂದ 1997 ಇಲ್ಲಿ ಮಾನವ ಶಕ್ತಿ ಅಭಿವೃದ್ಧಿ ಇದರ ಉದ್ದೇಶ ಅದೇ ರೀತಿ 9ನೇ ಪಂಚವಾರ್ಷಿಕ ಯೋಜನೆ 1997ರಿಂದ 2002ರವರೆಗೆ ಇಲ್ಲಿ ಗ್ರಾಮೀಣ ಅಭಿವೃದ್ಧಿ ವ್ಯವಸಾಯಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ ಇನ್ನು ಅದೇ ರೀತಿ 10ನೇ ಪಂಚವಾರ್ಷಿಕ ಯೋಜನೆ 2002ರಿಂದ 2007ರವರೆಗೆ ಇಲ್ಲಿ ಆರ್ಥಿಕ ಬೆಳವಣಿಗೆಗೆ ಒತ್ತು ಕೊಡಲಾಗುತ್ತದೆ ಇನ್ನು 11ನೇ ಪಂಚವಾರ್ಷಿಕ ಯೋಜನೆ 2007ರಿಂದ 2012ರವರೆಗೆ ರಭಸಗತಿಯ ಹೆಚ್ಚಿನ ಅಂತರ್ಗತಿ ಪ್ರಗತಿ ಇದರ ಉದ್ದೇಶವಾಗಿರುತ್ತದೆ ಇನ್ನು ಕೊನೆಯದಾಗಿ 12ನೇ ಪಂಚವಾರ್ಷಿಕ ಯೋಜನೆ ಇದರ ಅವಧಿ 2012ರಿಂದ 2017ರವರೆಗೆ ಇರುತ್ತೆ ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ಇವು ಒಟ್ಟು 12ನೇ ಪಂಚವಾರ್ಷಿಕ ಯೋಜನೆ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ ಇನ್ನು ಮುಂದಿನ ಪ್ರಶ್ನೆ ನೋಡೋಣ 63ನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುವು ಸ್ಟಾಕ್ ಪ್ಲೇಷನ್ ಆರ್ಥಿಕತೆಯ ಲಕ್ಷಣಗಳಲ್ಲ ಅಂತ ಕೇಳ್ತಿದ್ದಾನೆ ಸ್ನೇಹಿತರೆ ಸ್ಟಾಕ್ ಪ್ಲೇಷನ್ನ ಆರ್ಥಿಕ ಲಕ್ಷಣಗಳಲ್ಲ ಅಂತ ಕೇಳ್ತಿದ್ದಾನೆ ಆಯ್ಕೆಗಳು ಆಪ್ಷನ್ ಎ ಬೆಲೆಗಳಲ್ಲಿ ಹೆಚ್ಚಳ ಆಪ್ಷನ್ ಬಿ ಕೈಗಾರಿಕೆ ಹೂಡಿಕೆಯಲ್ಲಿ ಹೆಚ್ಚಳವಿಲ್ಲ ಆಪ್ಷನ್ ಸಿ ಉತ್ಪಾದನೆಯಲ್ಲಿ ಹೆಚ್ಚಳ ಆಪ್ಷನ್ ಡಿ ಉದ್ಯೋಗಾವಕಾಶಗಳ ಅಭಿವೃದ್ಧಿ ಅಂತ ಆಯ್ಕೆಗಳನ್ನು ಕೊಟ್ಟಿದ್ದಾನೆ ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಮತ್ತು ಡಿ ಎರಡೂ ಕೂಡ ಉತ್ತರ ಆಗುತ್ತವೆ ಸ್ನೇಹಿತರೆ ಇಲ್ಲಿ ಸಿ ಮತ್ತು ಡಿ ಎರಡೂ ಕೂಡ ಉತ್ತರ ಆಗುತ್ತವೆ ಕೆಳಗಡೆ ಸಂಕೇತವನ್ನು ಕೊಡಬೇಕಾಗಿತ್ತು ಆ ಸಂಕೇತವನ್ನು ಕೊಟ್ಟಿಲ್ಲ ಸ್ನೇಹಿತರೆ ಆದ್ದರಿಂದ ಸಿ ಮತ್ತು ಡಿ ಎರಡೂ ಕೂಡ ಈ ಪ್ರಶ್ನೆಗೆ ಉತ್ತರವಾಗುತ್ತವೆ ಉತ್ಪಾದನೆಯಲ್ಲಿ ಹೆಚ್ಚಳ ಮತ್ತು ಉದ್ಯೋಗಾವಕಾಶಗಳ ಅಭಿವೃದ್ಧಿ ಇಲ್ಲಿ ಪ್ರಶ್ನೆಯನ್ನು ಸರಿಯಾಗಿ ಗಮನಿಸಿ ಸ್ನೇಹಿತರೆ ಸ್ಟಾಕ್ ಪ್ಲೇಷನ್ ಆರ್ಥಿಕತೆಯ ಲಕ್ಷಣ ಅಲ್ಲ ಅಂತ ಕೇಳಿದ್ದಾನೆ ಆದ್ದರಿಂದ ಉತ್ಪಾದನೆಯಲ್ಲಿ ಹೆಚ್ಚಳ ಮತ್ತು ಉದ್ಯೋಗಾವಕಾಶಗಳ ಅಭಿವೃದ್ಧಿ ಇವೆರಡೂ ಕೂಡ ಅವರ ಲಕ್ಷಣಗಳಲ್ಲ ಆದ್ದರಿಂದ ಸಿ ಮತ್ತು ಡಿ ಎರಡೂ ಉತ್ತರವಾಗುತ್ತವೆ
ಅದೇ ರೀತಿ ಸ್ಟಾಗ್ನೇಷನ್ಗೆ ವಿರುದ್ಧವಾದದ್ದೇ ಸ್ಟಾಗ್ಫ್ಲೇಷನ್ ಅಂತ ಹೇಳ್ತಾನೆ ಸ್ನೇಹಿತರೆ. ಸ್ಟಾಗ್ನೇಷನ್ಗೆ ವಿರುದ್ಧವಾದದ್ದೇ ಸ್ಟಾಗ್ಫ್ಲೇಷನ್ ಅಂತ. ಹಾಗಾದರೆ ಸ್ಟಾಗ್ನೇಷನ್ ಅಂದರೆ ಒಂದು ದೇಶದ ಅರ್ಥವ್ಯವಸ್ಥೆಯಲ್ಲಿನ ಎಲ್ಲ ಆರ್ಥಿಕ ಚಟುವಟಿಕೆಗಳ ಸ್ಥಗಿತವನ್ನು ನಾವು ಸ್ಟಾಗ್ನೇಷನ್ ಅಂತ ಕರಿತೀವಿ. ಅದೇ ರೀತಿ ಸ್ಟಾಗ್ಫ್ಲೇನ್ ಅಂದರೆ ಆರ್ಥಿಕ ಚಟುವಟಿಕೆಗಳ ಸ್ಥಗಿತದ ನಂತರ ಬೆಲೆಗಳಲ್ಲಿ ಆಗುವ ಏರಿಕೆ. ಸ್ಟಾಕ್ ಪ್ಲೇನ್ ಫ್ಲೇಷನ್ ಅಂದರೆ ಆರ್ಥಿಕ ಚಟುವಟಿಕೆಗಳ ಸ್ಥಗಿತದ ನಂತರ ಏನು ಬೆಲೆಗಳಲ್ಲಿ ಏರಿಕೆ ಉಂಟಾಗುತ್ತದೆ ಅದನ್ನೇ ನಾವು ಸ್ಟಾಕ್ ಪ್ಲೇಷನ್ ಅಂತ ಕರಿತೀವಿ ಸ್ನೇಹಿತರೆ. ಸ್ಟಾಗ್ನೇಷನ್ ಮತ್ತು ಸ್ಟಾಕ್ ಪ್ಲೇಷನ್ ಎರಡೂ ಕೂಡ ಹೇಳಿದ್ದೀನಿ, ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಯಾವ ಸ್ಟಾಕ್ ಪ್ಲೇಷನ್ನ ಆರ್ಥಿಕ ಲಕ್ಷಣಗಳಲ್ಲ ಅಂತ ಕೇಳಿದ್ದ. ಇಲ್ಲಿ ಆಪ್ಷನ್ ಸಿ ಮತ್ತು ಡಿ, ಉತ್ಪಾದನೆಯಲ್ಲಿ ಹೆಚ್ಚಳ ಅದೇ ರೀತಿ ಉದ್ಯೋಗ ಅವಕಾಶಗಳ ಅಭಿವೃದ್ಧಿ ಇವೆರಡೂ ಕೂಡ ಉತ್ತರ ಆಗ್ತವೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. 64ನೇ ಪ್ರಶ್ನೆ, ಭಾರತದಲ್ಲಿ ಆಪರೇಷನ್ ಬ್ಲಡ್ ಕಾರ್ಯಕ್ರಮ ಇದಕ್ಕೆ ಸಂಬಂಧಿಸಿದೆ. ಬ್ಲಡ್ ಅಲ್ಲ ಸ್ನೇಹಿತರೆ, ಬ್ಲಡ್ ಆಪರೇಷನ್ ಬ್ಲಡ್ ಕಾರ್ಯಕ್ರಮ ಇದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಇದೆ. ಆಯ್ಕೆಗಳು ಆಪ್ಷನ್ ಎ ಪ್ರವಾಹ ನಿಯಂತ್ರಣ, ಆಪ್ಷನ್ ಬಿ ತೈಲೋತ್ಪಾದನೆ, ಆಪ್ಷನ್ ಸಿ ಕ್ಷೀರೋತ್ಪಾದನೆ, ಆಪ್ಷನ್ ಡಿ ನೀರಾವರಿ ಅಂತ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಷೀರೋತ್ಪಾದನೆ ಅಥವಾ ಕ್ಷೀರಕ್ರಾಂತಿ ಅಂತ ಕೂಡ ಕರಿತೀವಿ ಇದನ್ನು. ಭಾರತದಲ್ಲಿ ಹಾಲಿನ ಉತ್ಪಾದನೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಇದನ್ನು ಕೈಗೊಳ್ಳಲಾಯಿತು. ಈ ಉದ್ದೇಶಕ್ಕಾಗಿ 1970ನೇ ಇಸ್ವಿಯಲ್ಲಿ ರಾಷ್ಟ್ರೀಯ ಹೈನು ಅಭಿವೃದ್ಧಿ ಮಂಡಳಿಯನ್ನು ಪ್ರಾರಂಭಿಸಲಾಯಿತು. ಇದಕ್ಕೆ ವರ್ಗೀಸ್ ಕುರಿಯನ್ ರವರನ್ನು ಕ್ಷೀರಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ, ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕೂಡ ಕರಿತೀವಿ. ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಕ್ಷೀರಕ್ರಾಂತಿಯ ಪಿತಾಮಹ ಯಾರಂದರೆ ವರ್ಗೀಸ್ ಕುರಿಯನ್ ರವರು, ಅದೇ ರೀತಿ ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕೂಡ ಅವರನ್ನೇ ಕರಿತೀವಿ. ಅದೇ ರೀತಿ ಇನ್ನು ಕೆಲವೊಂದು ಕೃಷಿಗೆ ಸಂಬಂಧಿಸಿದಂತೆ ವಿವಿಧ ಕ್ರಾಂತಿಗೆ ಬರ್ತಾವೆ ಅವನೊಂದು ಕೂಡ ನೋಡ್ಕೊಂಡು ಬಿಡೋಣ ಸ್ನೇಹಿತರೆ. ಹಸಿರು ಕ್ರಾಂತಿ ಆಹಾರ ಉತ್ಪಾದನೆಗೆ ಸಂಬಂಧಿಸಿದೆ. ಅದೇ ರೀತಿ ಕ್ಷೀರ ಅಥವಾ ಶ್ವೇತ ಕ್ರಾಂತಿ ಈಗ ನೋಡಿದ್ವಲ್ಲ ಇದೆ, ಇದು ಹಾಲಿನ ಉತ್ಪಾದನೆಗೆ ಸಂಬಂಧಿಸಿದೆ. ಇನ್ನು ಹಳದಿ ಕ್ರಾಂತಿ ಇದು ಎಣ್ಣೆ ಬೀಜಗಳ ಉತ್ಪಾದನೆಗೆ ಸಂಬಂಧಿಸಿದೆ. ಅದೇ ರೀತಿ ನೀಲಿ ಕ್ರಾಂತಿ ಮೀನು ಮತ್ತು ಮೀನಿನ ಉತ್ಪನ್ನಗಳಿಗೆ ಸಂಬಂಧಿಸಿದೆ. ಅದೇ ರೀತಿ ಕಪ್ಪು ಕ್ರಾಂತಿ ಪೆಟ್ರೋಲಿಯಂ ಉತ್ಪಾದನೆ ಅಥವಾ ಕಲ್ಲಿದ್ದಲಿಗೆ ಸಂಬಂಧಿಸಿದೆ. ಇನ್ನು ಸ್ವರ್ಣ ನಾರು ಕ್ರಾಂತಿ ಇದು ಸೆಣಬು ಉತ್ಪಾದನೆಗೆ ಸಂಬಂಧಿಸಿದೆ. ಇನ್ನು ಅದೇ ರೀತಿ ಕಂದು ಕ್ರಾಂತಿ ಇದು ಮಸಾಲೆ ಉತ್ಪನ್ನಗಳ ಉತ್ಪಾದನೆಗೆ ಸಂಬಂಧಿಸಿದೆ. ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಇವುಗಳ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರುತ್ತದೆ. ಇವು ಕೆಲವೊಂದು ಕೃಷಿಗೆ ಸಂಬಂಧಿಸಿದ ಕ್ರಾಂತಿಗಳಾಗಿದ್ದು ಸ್ನೇಹಿತರೆ. ಇವುಗಳ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಹೇಳಿದ್ದೇನೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. 65ನೇ ಪ್ರಶ್ನೆ, ಇವುಗಳಲ್ಲಿ ಭಾರತದಲ್ಲಿ ಸಾರ್ವಜನಿಕ ವಲಯದಲ್ಲಿನ ಬ್ಯಾಂಕುಗಳ ಖಾಸಗೀಕರಣವನ್ನು ಶಿಫಾರಸು ಮಾಡಿದ ಸಮಿತಿ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಈ ಕೆಳಗಿನ ಸಮಿತಿಗಳಲ್ಲಿ ಯಾವ ಸಮಿತಿ ಭಾರತದಲ್ಲಿ ಸಾರ್ವಜನಿಕ ವಲಯದಲ್ಲಿನ ಬ್ಯಾಂಕುಗಳ ಖಾಸಗೀಕರಣವನ್ನು ಶಿಫಾರಸು ಮಾಡಿದ ಸಮಿತಿ ಅಂತ ಪ್ರಶ್ನೆ ಇದೆ. ಆಯ್ಕೆಗಳು ಆಪ್ಷನ್ ಎ ರಾಜಾ ಚಲ್ಲಯ್ಯ ಸಮಿತಿ, ಆಪ್ಷನ್ ಬಿ ಗುಪ್ತಾ ಸಮಿತಿ, ಆಪ್ಷನ್ ಸಿ ನರಸಿಂಹನ್ ಸಮಿತಿ, ಆಪ್ಷನ್ ಡಿ ಹನುಮಂತರಾವ್ ಸಮಿತಿ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ನರಸಿಂಹನ್ ಸಮಿತಿ. ನರಸಿಂಹನ್ ಸಮಿತಿ 1998ರಲ್ಲಿ ಬ್ಯಾಂಕಿಂಗ್ ವಲಯದಲ್ಲಿನ ಸುಧಾರಣೆಗಳ ಬಗ್ಗೆ ವರದಿ ನೀಡುತ್ತದೆ. ಇದು 1991ರಿಂದ ಭಾರತ ಆರ್ಥಿಕವಾಗಿ ದಿವಾಳಿಯಾಯಿತು, ಭಾರತದ ಆರ್ಥಿಕತೆಯನ್ನು ಮೇಲೆತ್ತಲು ಬ್ಯಾಂಕ್ಗಳ ಖಾಸಗೀಕರಣವನ್ನು ಈ ಸಮಿತಿಯು ಶಿಫಾರಸು ಮಾಡುತ್ತೆ ಸ್ನೇಹಿತರೆ. ನರಸಿಂಹನ್ ಸಮಿತಿ 1998ರಲ್ಲಿ ಬ್ಯಾಂಕಿಂಗ್ ವಲಯದಲ್ಲಿನ ಸುಧಾರಣೆ ಬಗ್ಗೆ ವರದಿಯನ್ನು ಕೊಡ್ತಾರೆ ಸ್ನೇಹಿತರೆ. ಇನ್ನು ಅದೇ ರೀತಿ ರಾಜಾ ಚಲ್ಲಯ್ಯ ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಇದು ಕಂದಾಯ ಸುಧಾರಣೆಗಳಿಗೆ ಸಂಬಂಧಿಸಿದೆ. ಅದೇ ರೀತಿ ಗುಪ್ತಾ ಸಮಿತಿ ಆರ್ಥಿಕ ಉತ್ಪನ್ನಗಳಿಗೆ ಸಂಬಂಧಿಸಿದೆ. ಇನ್ನು ಅದೇ ರೀತಿ ಹನುಮಂತರಾವ್ ಸಮಿತಿ ಭೂ ಸಂಪನ್ಮೂಲಗಳ ಸಮಿತಿ ಸಮರ್ಪಕ ಬಳಕೆ ಬಗ್ಗೆ, ಅದೇ ರೀತಿ 1994ರಲ್ಲಿ ಬರಪೀಡಿತ ಪ್ರದೇಶಗಳಲ್ಲಿ ಹಾಗೂ ಮರುಭೂಮಿ ಪ್ರದೇಶಗಳ ಅಭಿವೃದ್ಧಿಯ ಬಗ್ಗೆ ಈ ಸಮಿತಿಯ ವರದಿಯನ್ನು ಕೊಡ್ತಿದ್ದೆ ಸ್ನೇಹಿತರೆ. 1994ರಲ್ಲಿ ಬರಪೀಡಿತ ಪ್ರದೇಶಗಳಲ್ಲಿ ಹಾಗೂ ಮರುಭೂಮಿಯ ಪ್ರದೇಶಗಳ ಅಭಿವೃದ್ಧಿಯ ಬಗ್ಗೆ ಈ ಹನುಮಂತರಾವ್ ಸಮಿತಿ ವರದಿಯನ್ನು ಕೊಡುತ್ತೆ. ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಇಲ್ಲಿ ಬ್ಯಾಂಕಿಂಗ್ ವಲಯದಲ್ಲಿ ಬ್ಯಾಂಕುಗಳ ಖಾಸಗೀಕರಣವನ್ನು ಶಿಫಾರಸು ಮಾಡಿದ ಸಮಿತಿ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನರಸಿಂಹನ್ ಸಮಿತಿ. ಇವರು 1998ರಲ್ಲಿ ವರದಿಯನ್ನು ಕೊಡ್ತಾರೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. 1857ರ ದಂಗೆಯನ್ನು ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಎಂದು ವರ್ಣಿಸಿದ ಮೊದಲ ಲೇಖಕರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. 1857ರ ಸಿಪಾಯಿ ದಂಗೆ ಅಂತ ಏನು ಕರಿತೀವಿ ಸ್ನೇಹಿತರೆ, ಇದನ್ನು ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಎಂದು ವರ್ಣಿಸಿದ ಮೊದಲ ಲೇಖಕರು ಯಾರು ಅಂತ ಪ್ರಶ್ನೆ ಇದೆ. ಆಯ್ಕೆಗಳು ಆಪ್ಷನ್ ಎ ಆರ್ ಸಿ ಮಜುಮ್ದಾರ್, ಆಪ್ಷನ್ ಬಿ ವಿ ಡಿ ಸಾವರ್ಕರ್, ಆಪ್ಷನ್ ಸಿ ಸುರೇಂದ್ರನಾಥ್ ಸೇನ್, ಆಪ್ಷನ್ ಡಿ ಅಶೋಕ್ ಮೆಹ್ತಾ. ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿ ಡಿ ಸಾವರ್ಕರ್. ನೋಡಿ ಫ್ರೆಂಡ್ಸ್, ಈ ವಿಡಿಯೋಗಳಲ್ಲಿ ಏನಾದರೂ ಬದಲಾವಣೆ ಮಾಡಬೇಕಿದ್ರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ, ನಾವು ಮುಂಬರುವ ವಿಡಿಯೋಗಳಲ್ಲಿ ಅದನ್ನು ತಿದ್ದಿಕೊಂಡು ನಮ್ಮ ತಪ್ಪುಗಳನ್ನು ನಾವು ಗಮನಿಸಿಕೊಂಡು ಅದೇ ರೀತಿ
वीडियो बदलावे तरह प्रयत्न स्नितर इले हद्नूरवू भारत मोदल स्वातंत्र संग्राम वर्णित मोदल लेखकर यारे वि डी सावरकरवर उल्लेखितर अदे रीति हद्नूरवू विविध विद्वांस विविध दृष्टिकोन विवेचार स्नितरे मजुमदारवर इन सैनिकर दंगेत करतर अदे रीति बेंजुमिन ड्रेसरेल राष्ट्रीय दंगे अंत करतर बेंजुमिन ड्रेसरेल राष्ट्रीय दंगे अंत करतर अदे रीति इन पट्टाभि सीतारामय्य वि डी सावरकरवर भारत मोदल स्वातंत्र संग्राम अंत करतर अदे रीति ताराचंद्रवर विमोचना युद्ध अंत करतर स्नितर ताराचंद्रवर विमोचन युद्ध अंत करतर इन अदे रीति एम वि पैलियवर भारत क्रांति अंत करतर ಅದೇ ರೀತಿ ಅರವಿಂದ ಘೋಷ್ ರವರು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕೂಡ ಕರೀತಾರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲನೆಯ ಅಧಿವೇಶನದ ಅಧ್ಯಕ್ಷತೆ ವಹಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲನೆಯ ಅಧಿವೇಶನದ ಅಧ್ಯಕ್ಷತೆ ವಹಿಸಿದವರು ಯಾರು ಅಂತ ಪ್ರಶ್ನೆ ಇದೆ ಆಯ್ಕೆಗಳು ಆಪ್ಷನ್ ಎ ಸುರೇಂದ್ರನಾಥ್ ಬ್ಯಾನರ್ಜಿ ಆಪ್ಷನ್ ಬಿ ಎಓ ಹ್ಯೂಮ್ ಆಪ್ಷನ್ ಸಿ ಡಬ್ಲ್ಯೂ ಸಿ ಬ್ಯಾನರ್ಜಿ ಆಪ್ಷನ್ ಡಿ ದಾದಾಬಾಯಿ ನೌರೋಜಿ ಅಂತ ಆಯ್ಕೊಂಡು ಕೊಟ್ಟಿದ್ದಾರೆ ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಡಬ್ಲ್ಯೂ ಸಿ ಬ್ಯಾನರ್ಜಿ ಅಂತ ಉತ್ತರವಾಗುತ್ತೆ ಸ್ನೇಹಿತರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ 1885 ರಲ್ಲಿ ಸರ್ಕಾರದ ನಿವೃತ್ತ ಕಾರ್ಯದರ್ಶಿ ಎಓ ಹ್ಯೂಮ್ ರವರಿಂದ ಪ್ರಾರಂಭಿಸಲಾಯಿತು 1885 ಡಿಸೆಂಬರ್ 28 ರಂದು ಇದರ ಪ್ರಥಮ ಅಧಿವೇಶನ ಮುಂಬೈನ ಗೋವಳಿ ರಸ್ತೆಯಲ್ಲಿರುವ ಗೋಕುಲ್ದಾಸ್ ತೇಜ್ಪಾಲ್ ಸಂಸ್ಕೃತ ಕಾಲೇಜಿನಲ್ಲಿ ಪ್ರಾರಂಭವಾಯಿತು ಅದೇ ರೀತಿ ಈ ಅಧಿವೇಶನಕ್ಕೆ ಬಂಗಾಳದ ಭಾರತೀಯ ಕ್ರೈಸ್ತರಾಗಿದ್ದ ಡಬ್ಲ್ಯೂ ಸಿ ಬ್ಯಾನರ್ಜಿ ಅವರನ್ನು ಅಧ್ಯಕ್ಷರನ್ನಾಗಿ ಆರಿಸಲಾಗುತ್ತೆ ಸ್ನೇಹಿತರೆ ತುಂಬಾ ಇಂಪಾರ್ಟೆಂಟ್ ಈ ಅಧಿವೇಶನ 1885 ಡಿಸೆಂಬರ್ 28 ರಂದು ಇದರ ಪ್ರಥಮ ಅಧಿವೇಶನ ಮುಂಬೈನ ಗವಾಳಿ ರಸ್ತೆಯಲ್ಲಿರುವ ಗೋಕುಲ್ದಾಸ್ ತೇಜ್ಪಾಲ್ ಸಂಸ್ಕೃತ ಕಾಲೇಜಿನಲ್ಲಿ ಪ್ರಾರಂಭವಾಗುತ್ತದೆ ಮೊದಲನೇ ಅಧ್ಯಕ್ಷರಾಗಿ ಡಬ್ಲ್ಯೂ ಸಿ ಬ್ಯಾನರ್ಜಿ ಅವರು ಬರ್ತಾರೆ ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ಇಲ್ಲಿ ಆಪ್ಷನ್ ಸಿ ಸರಿಯಾದ ಉತ್ತರವಾಗಿತ್ತು ಇನ್ನು ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಕಾಂಗ್ರೆಸ್ಸಿನಲ್ಲಿದ್ದ ಮಂದಗಾಮಿಗಳ ಗುರಿಯಾಗಿರಲಿಲ್ಲ ಅಂತ ಪ್ರಶ್ನೆ ಇದೆ ಸ್ನೇಹಿತರೆ ಕೆಳಗಿನವುಗಳಲ್ಲಿ ಯಾವುದು ಕಾಂಗ್ರೆಸ್ಸಿನಲ್ಲಿದ್ದ ಮಂದಗಾಮಿಗಳ ಗುರಿಯಾಗಿರಲಿಲ್ಲ ಅಂತ ಪ್ರಶ್ನೆ ಇದೆ ಆಯ್ಕೆಗಳು ಆಪ್ಷನ್ ಎ ಆಡಳಿತದ ಪುನರ್ವ್ಯವಸ್ಥೆ ಆಪ್ಷನ್ ಬಿ ಸೇವೆಗಳ ಭಾರತೀಕರಣ ಆಪ್ಷನ್ ಸಿ ಶಾಸನ ಸಮಿತಿಗಳಲ್ಲಿ ಭಾರತೀಯರ ಪ್ರವೇಶಾತಿ ಆಪ್ಷನ್ ಡಿ ಬ್ರಿಟಿಷರ ಆಳ್ವಿಕೆಗೆ ಶಾಂತಿಯುತ ವಿರೋಧ ಅಂತ ಆಯ್ಕೊಂಡು ಕೊಟ್ಟಿದ್ದಾರೆ ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಾಂಗ್ರೆಸ್ಸಿನಲ್ಲಿದ್ದ ಮಂದಗಾಮಿಗಳ ಗುರಿ ಯಾವುದಾಗಿರಲಿಲ್ಲ ಅಂದರೆ ಆಪ್ಷನ್ ಸಿ ಶಾಸನ ಸಮಿತಿಗಳಲ್ಲಿ ಭಾರತೀಯರ ಪ್ರವೇಶಾತಿ ಇದು ಮಂದಗಾಮಿಗಳ ಗುರಿ ಆಗಿರುವುದಿಲ್ಲ ಮಂದಗಾಮಿಗಳ ಗುಂಪಿನಲ್ಲಿರುವ ಪ್ರಮುಖರಂದರೆ ಗೋಪಾಲಕೃಷ್ಣ ಗೋಖಲೆ ಫಿರೋಜ್ ಶಾ ಮೆಹ್ತಾ ಅದೇ ರೀತಿ ದಾದಾಬಾಯಿ ನವರೋಜಿ ಎಂ ಜಿ ರಾನಡೆ ಮತ್ತು ಮದನ್ ಮೋಹನ್ ಮಾಳವೀಯ ಇವರು ಮಂದಗಾಮಿಗಳಾಗಿದ್ದರು ಸ್ನೇಹಿತರೆ ಇನ್ನು ಅದೇ ರೀತಿ ಇವರ ಮಂದಗಾಮಿಗಳ ಸಾಧನೆ ಏನಂದರೆ ಸಾಮ್ರಾಜ್ಯಶಾಹಿ ಹಾಗೂ ಆರ್ಥಿಕ ವಿಶ್ಲೇಷಣೆ ಸಂವಿಧಾನದ ಸುಧಾರಣೆ ಮತ್ತು ಆಡಳಿತಾತ್ಮಕ ಸುಧಾರಣೆ ಅದೇ ರೀತಿ ನಾಗರಿಕ ಹಕ್ಕುಗಳ ರಕ್ಷಣೆ ಮತ್ತು ಸುಧಾರಣೆ ಇವು ಇವರ ಸಾಧನೆಗಳಾಗಿವೆ ಸ್ನೇಹಿತರೆ ತುಂಬ ಪ್ರಮುಖವಾಗುತ್ತದೆ ಅದೇ ರೀತಿ ಇನ್ನು ನಮ್ಮ ವಿಡಿಯೋಗಳನ್ನು ನೀವು ಹೆಚ್ಚು ಜನರಿಗೆ ಶೇರ್ ಮಾಡಿ ಸ್ನೇಹಿತರೆ ಎಲ್ಲರೂ ಕೂಡ ಇದರ ಸದುಪಯೋಗ ಪಡೆದುಕೊಳ್ಳಲಿ ಏಕೆಂದರೆ ಎಲ್ಲರಿಗೂ ಯೂಸ್ ಆಗಲಿ ಅಂತ ನಾವು ಈ ವಿಡಿಯೋಗಳನ್ನ ಮಾಡ್ತಾ ಇದ್ದೀವಿ ಅದೇ ರೀತಿ ಇಷ್ಟೊಂದು ಡೆಪ್ತ್ ಆಗಿ ಹೇಳುವುದರ ಉದ್ದೇಶ ಮುಂಬರುವ ಎಲ್ಲ ಪರೀಕ್ಷೆಗಳಿಗೂ ನಿಮಗೆ ಉಪಯುಕ್ತವಾಗಲಿ ಅಂತ ಇಷ್ಟೊಂದು ಡೆಪ್ತ್ ಆಗಿ ಹೇಳ್ತಾ ಹೋಗ್ತಿದ್ದೀವಿ ಸ್ನೇಹಿತರೆ ಯಾರೂ ಕೂಡ ಶೇರ್ ಮಾಡದೆ ಇರಬೇಡಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ ಇನ್ನು ಮುಂದಿನ ಪ್ರಶ್ನೆ ನೋಡೋಣ 69ನೇ ಪ್ರಶ್ನೆ ಸ್ವಾತಂತ್ರ್ಯ ಸಂಗ್ರಾಮದ ಗುರಿ ಸ್ವರಾಜ್ಯ ಅಥವಾ ಸ್ವಯಂ ಆಡಳಿತ ಎಂದು ಘೋಷಿಸಿದ ರಾಷ್ಟ್ರೀಯ ನಾಯಕರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಸ್ವಾತಂತ್ರ್ಯ ಸಂಗ್ರಾಮದ ಗುರಿ ಏನಂದರೆ ಸ್ವರಾಜ್ಯ ಅಥವಾ ಸ್ವಯಂ ಆಡಳಿತ ಎಂದು ಘೋಷಿಸಿದ ರಾಷ್ಟ್ರೀಯ ನಾಯಕರು ಯಾರು ಅಂತ ಪ್ರಶ್ನೆ ಇದೆ ಆಯ್ಕೆಗಳು ಆಪ್ಷನ್ ಎ ಗೋಪಾಲಕೃಷ್ಣ ಗೋಖಲೆ ಆಪ್ಷನ್ ಬಿ ಬಾಲಗಂಗಾಧರ್ ತಿಲಕ್ ಆಪ್ಷನ್ ಸಿ ಮಹಾತ್ಮ ಗಾಂಧೀಜಿ ಆಪ್ಷನ್ ಡಿ ಜವಾಹರ್ಲಾಲ್ ನೆಹರು ಅಂತ ಆಯ್ಕೊಂಡು ಕೊಟ್ಟಿದ್ದಾರೆ ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಾಲಗಂಗಾಧರ್ ತಿಲಕ್ ಸ್ವಾತಂತ್ರ್ಯ ಸಂಗ್ರಾಮದ ಗುರಿ ಏನಂದರೆ ಸ್ವರಾಜ್ಯ ಅಥವಾ ಸ್ವಯಂ ಆಡಳಿತ ಎಂದು ಘೋಷಿಸಿದ ರಾಷ್ಟ್ರೀಯ ನಾಯಕರು ಯಾರಂದರೆ ಬಾಲಗಂಗಾಧರ್ ತಿಲಕ್ ಬಾಲಗಂಗಾಧರ್ ತಿಲಕ್ರು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಒಬ್ಬ ಅಪ್ರತಿಮ ವೀರ ಸೇನಾನಿಯಾಗಿರ್ತಾರೆ ಸ್ನೇಹಿತರೆ ಇವರು ತೀವ್ರಗಾಮಿ ಗುಂಪಿನ ನಾಯಕರಲ್ಲಿ ಒಬ್ಬರು ಕೂಡ ಅದೇ ರೀತಿ ಇವರು 1896 ಮತ್ತು 97ರಲ್ಲಿ ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು ನಾನು ಅದನ್ನು ಪಡೆದೇ ತೀರುತ್ತೇನೆ ಅಂತ ಘೋಷಣೆ ಮಾಡ್ತಾರೆ ಸ್ನೇಹಿತರೆ ಮತ್ತು 1906ರಲ್ಲಿ
दादाबाई नवरोजीवर अध्यक्षतेयल्लि कलकत्तादल्लि कांग्रेस अधिवेशन नडेदित्तु अदरल्लि कांग्रेसिन गुरी स्वराज्य एंदु घोषिसुवंते तिलकरु ओत्तायिसिदरु अदरंते दादाबाई नवरोजीवर घोषणे माड्तारे स्नेहितरे ಇನ್ನು ಇದರಲ್ಲಿ ಒಂದು ಪ್ರಶ್ನೆ ಕೂಡ ಬರುತ್ತದೆ ಸ್ವರಾಜ್ಯ ಎಂಬ ಪದವನ್ನು ಮೊದಲು ಬಳಕೆ ಮಾಡಿದವರು ಯಾರಂದ್ರೆ ದಾದಾಬಾಯಿ ನವರೋಜಿ ಅವರು ಸ್ನೇಹಿತರೆ ತುಂಬ ಪ್ರಮುಖವಾಗುತ್ತದೆ ಮತ್ತು ಈ ದಾದಾಬಾಜಿ ನವರೋಜಿಗೆ ಅವರಿಗಿಂತ ಮೊದಲು ಬಳಸಿದವರು ದಯಾನಂದ ಸರಸ್ವತಿ ಅವರು ಸ್ವರಾಜ್ಯ ಎಂಬ ಪದವನ್ನು ಬಳಕೆ ಮಾಡಿರ್ತಾರೆ ಇನ್ನು ಅದೇ ರೀತಿ ತಿಲಕರು ಯುವಕರಲ್ಲಿ ದೇಶಭಕ್ತಿ ಬೆಳೆಸಲು ಗಣಪತಿ ಹಬ್ಬ ಮತ್ತು ಶಿವಾಜಿ ಹುಟ್ಟು ಹಬ್ಬವನ್ನು ಆಚರಿಸಲು ಪ್ರಾರಂಭಿಸುತ್ತಾರೆ ಅದೇ ರೀತಿ ಮರಾಠ ಮತ್ತು ಕೇಸರಿ ಪತ್ರಿಕೆಗಳನ್ನು ಕೂಡ ಆರಂಭ ಮಾಡುತ್ತಾರೆ ನಿಮ್ಮ ತಮ್ಮ ಹರಿತ ಲೇಖನಗಳ ಮೂಲಕ ಬ್ರಿಟಿಷರ ವಿರುದ್ಧ ಹರಿಹಾಯ್ದವರು ಬಾಲಗಂಗಾಧರ ತಿಲಕ್ ಅವರು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಇಲ್ಲಿ 69ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಾಲಗಂಗಾಧರ ತಿಲಕ್ ಅವರು ಇನ್ನು ಬಾಲಗಂಗಾಧರ ತಿಲಕ್ ಅವರು ಮರಣ ಅಪ್ಪಿದ ನಂತರ ಮಹಾತ್ಮ ಗಾಂಧೀಜಿಯವರು ಒಂದು ಮಾತನ್ನು ಹೇಳ್ತಾರೆ ಸ್ನೇಹಿತರೆ ಅದು ಏನಂದ್ರೆ ನನ್ನ ಬಲವಾದ ಕೋಟೆಯೊಂದು ಉರುಳಿ ಬಿದ್ದಿತ್ತು ಅಂತ ಹೇಳ್ತಾರೆ ಸ್ನೇಹಿತರೆ ಬಾಲಗಂಗಾಧರ ತಿಲಕರ ಮರಣದ ನಂತರ ಮಹಾತ್ಮ ಗಾಂಧೀಜಿಯವರು ನನ್ನ ಬಲವಾದ ಕೋಟೆಯೊಂದು ಉರುಳಿ ಬಿದ್ದಿತ್ತು ಅಂತ ಹೇಳ್ತಾರೆ ಅದೇ ರೀತಿ ಬಾಲಗಂಗಾಧರ ತಿಲಕ್ ಅವರು ಅಸಹಕಾರ ಚಳವಳಿ ಆರಂಭವಾದ ದಿನ ಆಗಸ್ಟ್ 1ರಂದು 1920ರಂದು ಮರಣ ಆಪ್ತಾರೆ ಸ್ನೇಹಿತರೆ ತುಂಬ ಪ್ರಮುಖವಾಗುತ್ತದೆ ಇನ್ನು ಮುಂದಿನ ಪ್ರಶ್ನೆ ನೋಡೋಣ 70ನೇ ಪ್ರಶ್ನೆ ಗದ್ದರ್ ಪಕ್ಷ ಎಂಬ ಕ್ರಾಂತಿಕಾರಿ ರಾಷ್ಟ್ರೀಯ ಸಂಘಟನೆಯ ಕೇಂದ್ರ ಸ್ಥಳ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಗದ್ದರ್ ಪಕ್ಷ ಎಂಬ ಕ್ರಾಂತಿಕಾರಿ ರಾಷ್ಟ್ರೀಯ ಸಂಘಟನೆ ಕೇಂದ್ರ ಸ್ಥಳ ಯಾವುದು ಅಂತ ಪ್ರಶ್ನೆ ಇದೆ ಆಯ್ಕೆಗಳು ಆಪ್ಷನ್ ಎ ಸ್ಯಾನ್ ಫ್ರಾನ್ಸಿಸ್ಕೋ ಆಪ್ಷನ್ ಬಿ ಮಾಸ್ಕೋ ಆಪ್ಷನ್ ಸಿ ಕಲ್ಕತ್ತಾ ಆಪ್ಷನ್ ಡಿ ಲಾಹೋರ್ ಅಂತ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಸ್ಯಾನ್ ಫ್ರಾನ್ಸಿಸ್ಕೋ 1913ರಲ್ಲಿ ಅಮೆರಿಕ ಮತ್ತು ಕೆನಡಾದಲ್ಲಿ ವಾಸಿಸುತ್ತಿದ್ದ ಭಾರತೀಯ ಪಂಜಾಬಿಗಳಿಂದ ಗದ್ದರ್ ಪಕ್ಷವು ಸ್ಥಾಪಿಸಲ್ಪಟ್ಟಿತು ಇದರ ಸ್ಥಾಪನೆಯ ಮುಖ್ಯ ಉದ್ದೇಶ ಏನೆಂದರೆ ಬ್ರಿಟಿಷರಿಂದ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಿಸುವುದಾಗಿರುತ್ತದೆ ಅದೇ ರೀತಿ ಈ ಪಕ್ಷದ ಪ್ರಮುಖ ಸ್ಥಾಪಕರೆಂದರೆ ಲಾಲಾ ಹರದಯಾಳ್ ಸೋಹನ್ ಸಿಂಗ್ ಬಕ್ನಾ ಅದೇ ರೀತಿ ಕರ್ತಾರ್ ಸಿಂಗ್ ಮತ್ತು ರಾಸ್ ಬಿಹಾರಿ ಬೋಸ್ ಅವರು ಪ್ರಪಂಚದ ಮೊದಲನೇ ಮಹಾಯುದ್ಧದ ನಂತರ ಇವರು ಭಾರತಕ್ಕೆ ಹಿಂದಿರುಗಿದ್ದರು ಆದ್ದರಿಂದ ಇವರು 1919ರಲ್ಲಿ ಈ ಪಕ್ಷವು ರದ್ದಾಗುತ್ತೆ ಸ್ನೇಹಿತರೆ ಮೊದಲನೇ ಮಹಾಯುದ್ಧದ ನಂತರ ಇವರು ಭಾರತಕ್ಕೆ ಹಿಂದಿರುಗುತ್ತಾರೆ ಆದ್ದರಿಂದ 1919ರಲ್ಲಿ ಈ ಪಕ್ಷ ರದ್ದಾಗುತ್ತೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ಗದ್ದರ್ ಪಕ್ಷದ ಕೇಂದ್ರ ಸ್ಥಾನ ಯಾವುದಂತ ಕೇಳಿದ್ರು ಇದು ಸ್ಯಾನ್ ಫ್ರಾನ್ಸಿಸ್ಕೋ ಈ ಗದ್ದರ್ ಪಕ್ಷದ ಕೇಂದ್ರ ಸ್ಥಾನವಾಗಿರುತ್ತದೆ ಮತ್ತು ಇದರ ಸ್ಥಾಪಕರು ಲಾಲಾ ಹರದಯಾಳ್ ಸೋಹನ್ ಸಿಂಗ್ ಬಕ್ನಾ ಅದೇ ರೀತಿ ಕರ್ತಾರ್ ಸಿಂಗ್ ಮತ್ತು ರಾಸ್ ಬಿಹಾರಿ ಬೋಸ್ ಅವರು ತುಂಬ ಪ್ರಮುಖರಾಗಿರ್ತಾರೆ ಸ್ನೇಹಿತರೆ ಇನ್ನು ಮುಂದಿನ ಪ್ರಶ್ನೆ ನೋಡೋಣ 71ನೇ ಪ್ರಶ್ನೆ ಸರ್ ಸೈಯದ್ ಅಹ್ಮದ್ ಖಾನ್ರಿಂದ ಪ್ರಾರಂಭಿಸಲ್ಪಟ್ಟ ಚಳುವಳಿ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಸರ್ ಸೈಯದ್ ಅಹ್ಮದ್ ಖಾನ್ರವರಿಂದ ಪ್ರಾರಂಭಿಸಲ್ಪಟ್ಟ ಚಳುವಳಿ ಯಾವುದು ಅಂತ ಪ್ರಶ್ನೆ ಇದೆ ಆಯ್ಕೆಗಳು ಆಪ್ಷನ್ ಎ ವಹಾಬಿ ಚಳುವಳಿ ಆಪ್ಷನ್ ಬಿ ಅಹ್ಮದಿಯ ಚಳುವಳಿ ಆಪ್ಷನ್ ಸಿ ಅಲಿಗಢ್ ಚಳುವಳಿ ಆಪ್ಷನ್ ಡಿ ಖಿಲಾಫತ್ ಚಳುವಳಿ ಅಂತ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಂದರೆ ಆಪ್ಷನ್ ಸಿ ಅಲಿಗಢ್ ಚಳುವಳಿ ಸರ್ ಸೈಯದ್ ಅಹ್ಮದ್ ಖಾನ್ರವರಿಂದ ಪ್ರಾರಂಭಿಸಲ್ಪಟ್ಟ ಚಳುವಳಿ ಯಾವುದಂದರೆ ಅಲಿಗಢ್ ಚಳುವಳಿ ಸರ್ ಸೈಯದ್ ಅಹ್ಮದ್ ಖಾನ್ರವರು ಮುಸ್ಲಿಮರು ಧಾರ್ಮಿಕ ಮತ್ತು ಸಾಮಾಜಿಕವಾಗಿ ಅಭಿವೃದ್ಧಿಯಾಗಬೇಕಾದರೆ ಆಧುನಿಕ ಪಾಶ್ಚಿಮಾತ್ಯ ವೈಜ್ಞಾನಿಕ ಜ್ಞಾನ ಮತ್ತು ಸಂಸ್ಕೃತಿಯನ್ನು ಅಳವಡಿಸಿಕೊಂಡಾಗ ಮಾತ್ರ ಸಾಧ್ಯವೆಂದು ನಂಬಿಕೆ ಇಟ್ಟಿರ್ತಾರೆ ಆದ್ದರಿಂದ ಇವರು ಮುಸ್ಲಿಮರಿಗೆ ಮೊದಲು ಆಧುನಿಕ ಶಿಕ್ಷಣ ನೀಡಲು ಪ್ರಯತ್ನ ಮಾಡ್ತಾರೆ ಅದೇ ರೀತಿ ಇವರು ಅನೇಕ ಪಟ್ಟಣಗಳಲ್ಲಿ ಶಾಲೆಗಳನ್ನು ಕೂಡ ತೆರೀತಾರೆ ಮತ್ತು ಅನೇಕ ಪಾಶ್ಚಿಮಾತ್ಯ ಗ್ರಂಥಗಳನ್ನು ಉರ್ದು ಭಾಷೆಗೆ ಭಾಷಾಂತರ ಕೂಡ ಮಾಡ್ತಾರೆ ಇನ್ನು 1875ರಲ್ಲಿ ಅಲಿಗರ್ನಲ್ಲಿ ಮೊಹಮ್ಮದ್ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಕೂಡ ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ಅದೇ ರೀತಿ ನಂತರ ಈ ಕಾಲೇಜು ಅಲಿಗರ್ ಮುಸ್ಲಿಂ ವಿಶ್ವವಿದ್ಯಾಲಯವಾಗಿ ಬೆಳೆಯುತ್ತೆ ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ಸರ್ ಸೈಯದ್ ಅಹ್ಮದ್ ಖಾನ್ರವರು ಪ್ರಾರಂಭಿಸಲ್ಪಟ್ಟ ಚಳುವಳಿ ಯಾವುದಂದರೆ ಅಲಿಗಢ್ ಚಳುವಳಿ ಇದರ ಉದ್ದೇಶ ಏನಂದರೆ ಮುಸ್ಲಿಂ ಧರ್ಮವನ್ನು ಬಿಟ್ಟು ಹೋದ ಮುಸ್ಲಿಂ ಜನರನ್ನು ಮತ್ತೆ ಪುನಃ ಮುಸ್ಲಿಂ ಧರ್ಮಕ್ಕೆ ಕರೆತರುವ ಉದ್ದೇಶವನ್ನು ಹೊಂದಿರುತ್ತದೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಇನ್ನು ಮುಂದಿನ ಪ್ರಶ್ನೆ ನೋಡೋಣ 72ನೇ ಪ್ರಶ್ನೆ ಬಾಡೋಲಿ ಸತ್ಯಾಗ್ರಹದ ನಾಯಕರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಬಾಡೋಲಿ ಸತ್ಯಾಗ್ರಹದ ನಾಯಕರು ಯಾರು ಅಂತ ಪ್ರಶ್ನೆ ಇದೆ 1928ರಲ್ಲಿ ಈ ಬಾಡೋಲಿ ಸತ್ಯಾಗ್ರಹ ಆರಂಭವಾಗುತ್ತೆ ಸ್ನೇಹಿತರೆ ಆಯ್ಕೆಗಳು ಆಪ್ಷನ್ ಎ ಗಾಂಧೀಜಿ ಆಪ್ಷನ್ ಬಿ ವಲ್ಲಭಾಯಿ ಪಟೇಲ್ ಆಪ್ಷನ್ ಸಿ ಲಾಲಾ ಲಜಪತ್ ರಾಯ್ ಆಪ್ಷನ್ ಡಿ ಜವಾಹರ್ಲಾಲ್ ನೆಹರು ಅಂತ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಾಡೋಲಿ ಸತ್ಯಾಗ್ರಹದ ನಾಯಕರು ಯಾರಂದರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಈ ಸತ್ಯಾಗ್ರಹದ ನಾಯಕರಾಗಿರ್ತಾರೆ ಬಾಂಬೆ ಸರ್ಕಾರವು ಭೂ ಕಂದಾಯವನ್ನು ಶೇಕಡಾ 22ರಷ್ಟು ಹೆಚ್ಚಿಸಿತ್ತು ಇದನ್ನು ವಿರೋಧಿಸಿ ರೈತರು ತೆರಿಗೆ ನೀಡಲು ನಿರಾಕರಿಸುತ್ತಾರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ
ಮುಂದಾಳತ್ವದಲ್ಲಿ ಹೋರಾಟ ಪ್ರಾರಂಭವಾಗುತ್ತದೆ ಸ್ನೇಹಿತರೆ. ಸರ್ಕಾರ ಸತ್ಯಾಗ್ರಹ ಹತ್ತಿಕ್ಕಲು ರೈತರ ಚರ ಮತ್ತು ಸ್ಥಿರಾಸ್ತಿಗಳನ್ನು ವಶಪಡಿಸಿಕೊಳ್ಳಲು ಮುಂದಾಗುತ್ತದೆ. ಈ ಕೃಷಿ ಭೂಮಿಯನ್ನು ಹರಾಜು ಹಾಕಲಾಗುತ್ತದೆ ಸ್ನೇಹಿತರೆ. ಬೆಳೆದ ಬೆಳೆಯನ್ನು ನಾಶ ಮಾಡಲಾಯಿತು. ಅದೇ ರೀತಿ ಸರ್ಕಾರ ರೈತರ ಬೇಡಿಕೆಗಳಿಗೆ ಮಣಿಯಲಿಲ್ಲ. ಇದರಿಂದ ಸಿಟ್ಟುಗೊಂಡ ಗುಜರಾತಿನ ಸದಸ್ಯರೆಲ್ಲ ಸಾಮೂಹಿಕವಾಗಿ ರಾಜೀನಾಮೆ ನೀಡಲು ಮುಂದಾಗುತ್ತಾರೆ. ಅದೇ ರೀತಿ ಕಡೆಗೆ ರೈತರ ಹೋರಾಟಕ್ಕೆ ಜಯವಾಗುತ್ತದೆ. ಕಡೆಗೆ ಸರ್ಕಾರ ಆಗಸ್ಟ್ 6ರಂದು ಒಪ್ಪಂದಕ್ಕೆ ಬಂದು ಶೇಕಡ 22ಕ್ಕೆ ಬದಲಾಗಿ ಶೇಕಡ 5.7ರಷ್ಟನ್ನು ಒಪ್ಪಿಕೊಳ್ಳುತ್ತದೆ ಸ್ನೇಹಿತರೆ. ಈ ಹೋರಾಟ ರೂವಾರಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಇರ್ತಾರೆ. ಅದೇ ರೀತಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಈ ಹೋರಾಟದಲ್ಲಿ ಒಂದು ಸ್ಟೇಟ್ಮೆಂಟ್ ಕೂಡ ಕೊಡ್ತಾರೆ ಸ್ನೇಹಿತರೆ. ಬ್ರಿಟಿಷರೇ ನಿಮಗೆ ತಾಕತ್ತಿದ್ದರೆ ಭಾರತದ ಭೂಮಿಯನ್ನು ಇಂಗ್ಲೆಂಡಿಗೆ ತೆಗೆದುಕೊಂಡು ಹೋಗಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಈ ಸ್ಟೇಟ್ಮೆಂಟನ್ನು ಅವರ ಮಗಳಾದ ಮಣಿ ಬೇಂದ್ರ ಅವರು ಆರಂಭಿಸಿದ ಸತ್ಯಾಗ್ರಹ ಎಂಬ ಪತ್ರಿಕೆಯಲ್ಲಿ ಯಥಾವತ್ತಾಗಿ ಬರೆಯುತ್ತಾರೆ ಸ್ನೇಹಿತರೆ. ಇದನ್ನು ಗಮನಿಸಿದ ಮಹಾತ್ಮ ಗಾಂಧೀಜಿ ಅವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ ಸರ್ದಾರ್ ಎಂಬ ಬಿರುದನ್ನು ಕೂಡ ಕೊಡ್ತಾರೆ ಸ್ನೇಹಿತರೆ. ತುಂಬ ಇಂಪಾರ್ಟೆಂಟ್. ಅದೇ ರೀತಿ ಮುಂದಿನ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರನ್ನಾಗಿ ಕೂಡ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರನ್ನು ಆ ಸಮಯದಲ್ಲಿ ನೇಮಕ ಮಾಡಲಾಗುತ್ತದೆ. ಇಲ್ಲಿ ಬಾಡೋಲಿ ಸತ್ಯಾಗ್ರಹದ ನಾಯಕರು ಯಾರಂದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಉತ್ತರ. ಆಪ್ಷನ್ ಬಿ ಸರಿಯಾದ ಉತ್ತರವಾಗುತ್ತೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. 73ನೇ ಪ್ರಶ್ನೆ ಯಾವತ್ತು ಇದೆ ಅಂತ, ಫಾರ್ವರ್ಡ್ ಬ್ಲಾಕ್ ಅನ್ನು ಸ್ಥಾಪಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಸ್ನೇಹಿತರೆ. ತುಂಬ ಸಲ ರಿಪೀಟ್ ಆದ ಪ್ರಶ್ನೆ ಇದು ಕೂಡ. ಫಾರ್ವರ್ಡ್ ಬ್ಲಾಕ್ ಅನ್ನು ಸ್ಥಾಪಿಸಿದವರು ಯಾರು ಅಂತ ಆಯ್ಕೆಗಳು, ಆಪ್ಷನ್ ಎ ರಾಸ್ ಬಿಹಾರಿ ಬೋಸ್, ಆಪ್ಷನ್ ಬಿ ಸುಭಾಷ್ ಚಂದ್ರ ಬೋಸ್, ಆಪ್ಷನ್ ಸಿ ಎಮ್ ಎನ್ ರಾಯ್, ಆಪ್ಷನ್ ಡಿ ಜಯಪ್ರಕಾಶ್ ನಾರಾಯಣ್ ಅಂತ ಆಯ್ಕೆಗಳು ಕೊಟ್ಟಿದ್ದಾರೆ. ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸುಭಾಷ್ ಚಂದ್ರ ಬೋಸ್. ಫಾರ್ವರ್ಡ್ ಬ್ಲಾಕ್ ಅನ್ನು ಸ್ಥಾಪಿಸಿದವರು ಸುಭಾಷ್ ಚಂದ್ರ ಬೋಸ್ ಅವರು. ಸೈಮನ್ ಕಮಿಷನ್ನ ವರದಿಯನ್ನು ನೆಹರು ಸುಭಾಷ್ ಚಂದ್ರ ಬೋಸ್ ಒಳಗೊಂಡಂತೆ ಭಾರತೀಯ ಹೋರಾಟಗಾರರು ಒಪ್ಪುವುದಿಲ್ಲ. ನೆಹರೂರವರು ಪೂರ್ಣ ಸ್ವರಾಜ್ಯ ಬೇಡಿಕೆಯನ್ನು ಮುಂದಿಡ್ತಾರೆ ಸ್ನೇಹಿತರೆ. ಇದಕ್ಕೆ ಸುಭಾಷರು ಒಪ್ಪುವುದಿಲ್ಲ. ಆದ್ದರಿಂದ ಇವರನ್ನು ಕಾಂಗ್ರೆಸ್ಸಿನಿಂದ ಉಚ್ಚಾಟನೆ ಮಾಡಲಾಗುತ್ತದೆ. ನಂತರ ಇವರು ಕಾಂಗ್ರೆಸ್ಸಿನೊಳಗಿನ ಕ್ರಾಂತಿ ಗುಂಪಾಗಿ ಫಾರ್ವರ್ಡ್ ಬ್ಲಾಕ್ ಅನ್ನು ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ. ಕಾಂಗ್ರೆಸ್ಸಿನೊಂದಿಗಿನ ಬಿರುಕು ಹೆಚ್ಚಾದಂತೆ ಫಾರ್ವರ್ಡ್ ಬ್ಲಾಕ್ ಪಕ್ಷವಾಗಿ ರೂಪುಗೊಂಡಿತು. ಅದೇ ರೀತಿ ಇದರ ಕಾರ್ಯಗಳು ತೀವ್ರಗೊಂಡಾಗ ಇವರನ್ನು ಭಾರತೀಯ ಭದ್ರತಾ ಕಾಯ್ದೆಯಡಿ ಬಂಧಿಸಿ ಕಲ್ಕತ್ತಾದ ಎಲ್ಲಿನ ರಸ್ತೆಯ ಮನೆಯಲ್ಲಿ ಗೃಹ ಬಂಧನದಲ್ಲಿ ಇಡ್ತಾರೆ ಸ್ನೇಹಿತರೆ. ತುಂಬ ಇಂಪಾರ್ಟೆಂಟ್. ಫಾರ್ವರ್ಡ್ ಬ್ಲಾಕ್ ಅನ್ನು ಸ್ಥಾಪಿಸಿದವರು ಸುಭಾಷ್ ಚಂದ್ರ ಬೋಸ್ ಅವರು. ಆಪ್ಷನ್ ಬಿ ಸರಿಯಾದ ಉತ್ತರವಾಗುತ್ತೆ. ಮುಂದಿನ ಪ್ರಶ್ನೆ, ಜಿನ್ನಾರ್ ಅವರ ದ್ವಿರಾಷ್ಟ್ರ ಸಿದ್ಧಾಂತಕ್ಕೆ ಬೀಜ ಬಿತ್ತಿದ ಮುಸ್ಲಿಂ ಲೀಗ್ನ ವಾರ್ಷಿಕ ಅಧಿವೇಶನ ನಡೆದ ಸ್ಥಳ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಮೊಹಮ್ಮದ್ ಅಲಿ ಜಿನ್ನಾರ್ ಅವರ ದ್ವಿರಾಷ್ಟ್ರ ಸಿದ್ಧಾಂತಕ್ಕೆ ಬೀಜ ಬಿತ್ತಿದ ಮುಸ್ಲಿಂ ಲೀಗ್ನ ವಾರ್ಷಿಕ ಅಧಿವೇಶನ ನಡೆದ ಸ್ಥಳ ಯಾವುದು ಅಂತ ಪ್ರಶ್ನೆ ಇದೆ. ಆಯ್ಕೆಗಳು, ಆಪ್ಷನ್ ಎ ಲಾಹೋರ್, ಆಪ್ಷನ್ ಬಿ ಕರಾಚಿ, ಆಪ್ಷನ್ ಸಿ ಸಿಮ್ಲಾ, ಆಪ್ಷನ್ ಡಿ ಢಾಕಾ. ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಲಾಹೋರ್. ಮುಸ್ಲಿಂ ಲೀಗ್ನ ಲಾಹೋರ್ ಅಧಿವೇಶನದಲ್ಲಿ ಜಿನ್ನಾರ್ ಅವರ ದ್ವಿರಾಷ್ಟ್ರ ಸಿದ್ಧಾಂತಕ್ಕೆ ಬೀಜವನ್ನು ಬಿತ್ತಾರೆ ಸ್ನೇಹಿತರೆ. 1940ರಲ್ಲಿ ಮುಸ್ಲಿಂ ಲೀಗ್ನ ವಾರ್ಷಿಕ ಅಧಿವೇಶನ ಲಾಹೋರ್ದಲ್ಲಿ ನಡೆಯುತ್ತದೆ. ಈ ಅಧಿವೇಶನದಲ್ಲಿ ಮೊಹಮ್ಮದ್ ಅಲಿ ಜಿನ್ನಾರ್ ಅವರು ಧರ್ಮದ ಆಧಾರದ ಮೇಲೆ ಎರಡು ದೇಶಗಳು ವಿಭಜನೆಯಾಗಲೇಬೇಕೆಂದು ನಿರ್ಣಯವನ್ನು ಕೈಗೊಳ್ತಾರೆ ಮತ್ತು ಪ್ರತ್ಯೇಕ ಮುಸ್ಲಿಂ ರಾಜ್ಯಕ್ಕೆ ಒತ್ತಾಯ ಮಾಡ್ತಾರೆ ಸ್ನೇಹಿತರೆ. ತುಂಬ ಇಂಪಾರ್ಟೆಂಟ್. ಇಲ್ಲಿ ಮೊಹಮ್ಮದ್ ಅಲಿ ಜಿನ್ನಾರ್ ಅವರ ದ್ವಿರಾಷ್ಟ್ರ ಸಿದ್ಧಾಂತಕ್ಕೆ ಬೀಜ ಬಿತ್ತಿದ ಮುಸ್ಲಿಂ ಲೀಗಿನ ವಾರ್ಷಿಕ ಅಧಿವೇಶನ ನಡೆದ ಸ್ಥಳ ಯಾವುದಂದರೆ ಲಾಹೋರ್. ಇದು 1940ರಲ್ಲಿ ನಡೆಯುತ್ತದೆ. ತುಂಬ ಸಲ ರಿಪೀಟ್ ಆದ ಪ್ರಶ್ನೆಯಾಗಿದೆ ಸ್ನೇಹಿತರೆ. ತುಂಬ ಪ್ರಮುಖವಾದ ಪ್ರಶ್ನೆ ಕೂಡ. ಇನ್ನು ಮುಂದಿನ ಪ್ರಶ್ನೆ 75ನೇ ಪ್ರಶ್ನೆ, ಭಾರತ ಮತ್ತು ಪಾಕಿಸ್ತಾನಗಳಾಗಿ ಭಾರತದ ವಿಭಜನೆ ಇದರ ಆಧಾರದ ಮೇಲೆ ಆಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನಗಳು ಯಾವುದರ ಆಧಾರದ ಮೇಲೆ ವಿಭಜನೆ ಆದವು ಅಂತ ಪ್ರಶ್ನೆ ಇದೆ. ಆಯ್ಕೆಗಳು, ಆಪ್ಷನ್ ಎ ವೆವೆಲ್ ಯೋಜನೆ, ಆಪ್ಷನ್ ಬಿ ಕ್ಯಾಬಿನೆಟ್ ಮಿಷನ್ ಯೋಜನೆ, ಆಪ್ಷನ್ ಸಿ ಮೌಂಟ್ ಬ್ಯಾಟನ್ ಯೋಜನೆ, ಆಪ್ಷನ್ ಡಿ ರ್ಯಾಡ್ಕ್ಲಿಪ್ ಯೋಜನೆ ಅಂತ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ರ್ಯಾಡ್ಕ್ಲಿಪ್ ಯೋಜನೆ. ಭಾರತ ಉಪಖಂಡವನ್ನು ವಿಭಜಿಸಲು ಹಾಗೂ ಪಂಜಾಬ್ ಮತ್ತು ಬಂಗಾಳ ಪ್ರಾಂತ್ಯಗಳ ಗಡಿರೇಖೆಯನ್ನು ಗುರುತಿಸಲು ಪಂಜಾಬ್ ಮತ್ತು ಬಂಗಾಳ ಗಡಿ ಆಯೋಗಗಳೆಂಬ ಎರಡು ಗಡಿ ಆಯೋಗಗಳನ್ನು ಗವರ್ನರ್ ಜನರಲ್ ಲಾರ್ಡ್ ಮೌಂಟ್ ಬ್ಯಾಟನ್ರರು 1947ರ ಜೂನ್ 30ರಂದು ನೇಮಿಸ್ತಾರೆ. ಈ ಎರಡು ಆಯೋಗಗಳಿಗೆ ಸರ್ ಸಿರಿಯಲ್ ರ್ಯಾಡ್ಕ್ಲಿಪ್ ಅವರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ತಾರೆ. ರ್ಯಾಡ್ಕ್ಲಿಪ್ಪನ್ನು ತನಗೆ ನಿಗದಿಗೊಳಿಸಿದ್ದ ಕಾರ್ಯವನ್ನು 1947ರ ಆಗಸ್ಟ್ 9ರಂದು ಬಂಗಾಳದ ವರದಿಯನ್ನು ಆಗಸ್ಟ್ 11ರಂದು ಪಂಜಾಬ್ ವರದಿಯನ್ನು ಸಿದ್ಧಪಡಿಸಿ ಮೌಂಟ್ ಬ್ಯಾಟನ್ ಅವರ ಕೈಗೆ ಒಪ್ಪಿಸ್ತಾರೆ. ಆಗಸ್ಟ್ 15ರಂದು ಬ್ರಿಟನ್ಗೆ ತೆರಳಿದ 1947ರ ಆಗಸ್ಟ್ 17ರಂದು ಈ ವರದಿಯನ್ನು ಪ್ರಕಟಿಸಲಾಗುತ್ತದೆ. ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಇಲ್ಲಿ ಭಾರತ ಮತ್ತು ಪಾಕಿಸ್ತಾನಗಳನ್ನು ವಿಭಜನೆ ಮಾಡಿದ್ದು ಯಾವುದರ ಆಧಾರದ ಮೇಲೆ ಅಂದರೆ ರ್ಯಾಡ್ಕ್ಲಿಪ್ ಯೋಜನೆ. ಅದೇ ರೀತಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಕಂಡುಬರುವ ಗಡಿರೇಖೆ ಯಾವುದಂದರೆ ರ್ಯಾಡ್ಕ್ಲಿಪ್ ಎಂಬ ಗಡಿರೇಖೆ ಕಂಡುಬರುತ್ತೆ. ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆ 76ನೇ ಪ್ರಶ್ನೆ, 1857ರಲ್ಲಿ
ಮುಂಡರಗಿಯಲ್ಲಿ ಬ್ರಿಟಿಷರ ವಿರುದ್ಧ ನಡೆದ ಸಶಸ್ತ್ರ ದಂಗೆಯ ಮುಂದಾಳತ್ವ ವಹಿಸಿದ್ದರು ಅಂತ ಪ್ರಶ್ನೆ ಕೇಳಿದ್ದಾರೆ ಸ್ನೇಹಿತರೆ. 1857ರಲ್ಲಿ ಮುಂಡರಗಿಯಲ್ಲಿ ಬ್ರಿಟಿಷರ ವಿರುದ್ಧ ನಡೆದ ಸಶಸ್ತ್ರ ದಂಗೆಯ ಮುಂದಾಳತ್ವವನ್ನು ಯಾರು ವಹಿಸಿದ್ದರು ಅಂತ ಪ್ರಶ್ನೆ ಇದೆ. ಆಯ್ಕೆಗಳು ಆಪ್ಷನ್ ಎ ವೀರಪ್ಪ, ಆಪ್ಷನ್ ಬಿ ಭಾಸ್ಕರ್ ರಾವ್, ಆಪ್ಷನ್ ಸಿ ವೆಂಕಟಪ್ಪ, ಆಪ್ಷನ್ ಡಿ ಭೀಮರಾವ್ ಅಂತ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ಮುಂಡರಗಿ ಭೀಮರಾವ್, ಡಿ ಸರಿಯಾದ ಉತ್ತರವಾಗುತ್ತದೆ. ಈ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ತುಂಬ ಸ್ಥಳಗಳಲ್ಲಿ ಚಳವಳಿಗಳು ಆರಂಭವಾಗುತ್ತವೆ. ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಹಡಗಲಿಯಲ್ಲಿ ಬೇಡರ ದಂಗೆ ಉಂಟಾಗುತ್ತದೆ ಸ್ನೇಹಿತರೆ. ಅದೇ ರೀತಿ ನರಗುಂದದಲ್ಲಿ ಬಾಬಾ ಸಾಹೇಬರ ದಂಗೆ, ಅದೇ ರೀತಿ ಇನ್ನು ಮುಂಡರಗಿಯಲ್ಲಿ ಭೀಮರಾವ್ ಅವರ ಮುಂದಾಳತ್ವದಲ್ಲಿ ದಂಗೆ, ಅದೇ ರೀತಿ ಸುರಪುರದಲ್ಲಿ ವೆಂಕಟಪ್ಪನ ಮುಂದಾಳತ್ವದಲ್ಲಿ ದಂಗೆಗಳು ನಡೀತವೆ. ಇನ್ನು ಹರಪ್ಪನಹಳ್ಳಿ ಬಳ್ಳಾರಿಯ ತಹಶೀಲ್ದಾರನಾಗಿದ್ದ ಭೀಮರಾವ್ ಬ್ರಿಟಿಷರ ಕುತಂತ್ರಕ್ಕೆ ರೋಷವಾಗಿರ್ತಾರೆ. ಅದೇ ರೀತಿ ತನ್ನ ಹುದ್ದೆಗೆ ರಾಜೀನಾಮೆಯನ್ನು ನೀಡ್ತಾರೆ. ಇದಾದ ನಂತರ ಹಲವಾರು ನಾಯಕರ ಜೊತೆ ಸೇರಿ ಖಜಾನೆಯನ್ನು ಲೂಟಿ ಮಾಡ್ತಾರೆ ಮತ್ತು ಕೊಪ್ಪಳ ಕೋಟೆಯನ್ನು ವಶಪಡಿಸಿಕೊಂಡು ಅನಂತರ ಕೊಪ್ಪಳದಲ್ಲಿ ನಡೆದ ಕದನದಲ್ಲಿ ಮದ್ದುಗೊಂಡು ಮುಗಿದ ಕಾರಣ ಆತ್ಮಹತ್ಯೆ ಮಾಡಿಕೊಳ್ತಾರೆ ಸ್ನೇಹಿತರೆ. ತುಂಬ ಇಂಪಾರ್ಟೆಂಟ್, ಮುಂಡರಗಿಯಲ್ಲಿ 1857 ದಂಗೆಯ ಮುಂದಾಳತ್ವವನ್ನು ವಹಿಸಿದವರು ಭೀಮರಾವ್ ಅವರು. ಇನ್ನು ಅದೇ ರೀತಿ ಸುರಪುರದಲ್ಲಿ ವೆಂಕಟಪ್ಪ ನಾಯಕ ಇರ್ತಾರೆ. ಇನ್ನು ನರಗುಂದದಲ್ಲಿ ಬಾಬಾ ಸಾಹೇಬ್ ಅವರು ಇರ್ತಾರೆ. ತುಂಬ ಇಂಪಾರ್ಟೆಂಟ್ ಆಗ್ತದೆ ಸ್ನೇಹಿತರೆ. ಇಲ್ಲಿ ಆಪ್ಷನ್ ಡಿ ಸರಿಯಾದ ಉತ್ತರ. ಇನ್ನು ಮುಂದಿನ ಪ್ರಶ್ನೆ 77ನೇ ಪ್ರಶ್ನೆ, ಮೈಸೂರು ಚಲೋ ಚಳವಳಿಯ ಕೇಂದ್ರ ಸ್ಥಾನ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆಗಳು ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ಕೋಲಾರ, ಆಪ್ಷನ್ ಸಿ ಶಿವಪುರ, ಆಪ್ಷನ್ ಡಿ ಮೈಸೂರು ಅಂತ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಮೈಸೂರು ಚಲೋ ಚಳವಳಿ ಆರಂಭವಾದ ಕೇಂದ್ರ ಸ್ಥಾನ ಯಾವುದಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೈಸೂರು, ಡಿ ಸರಿಯಾದ ಉತ್ತರವಾಗುತ್ತದೆ. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿತ್ತಾದರೂ ದೇಶೀಯ ಸಂಸ್ಥಾನಗಳು ಹಾಗೆಯೇ ಉಳಿದಿರ್ತವೆ ಸ್ನೇಹಿತರೆ. ಭಾರತ ಒಕ್ಕೂಟದ ಸಾರ್ವಭೌಮದ ಅಧೀನಕ್ಕಾಗಿ ಮೈಸೂರು ಮೊದಲಿಗೆ ಬಂದಿತ್ತಾದರೂ ಜನತೆಗೆ ಇನ್ನೂ ಪೂರ್ಣ ಪ್ರಜಾಪ್ರಭುತ್ವ ಮಾದರಿ ಸರ್ಕಾರ ಬಂದಿರಲಿಲ್ಲ. ಆದ್ದರಿಂದ 1947 ಆಗಸ್ಟ್ 15ರಂದು ತ್ರಿವರ್ಣ ಧ್ವಜ ಹಾರಿಸಲು ಅವಕಾಶವನ್ನು ನೀಡುವುದಿಲ್ಲ. ಹೀಗಾಗಿ ಮೈಸೂರಿನಲ್ಲಿ ಜವಾಬ್ದಾರಿ ಸರ್ಕಾರ ಸ್ಥಾಪಿಸಲು ಮೈಸೂರು ಚಲೋ ಚಳವಳಿಯನ್ನು ಪ್ರಾರಂಭಿಸಲಾಯಿತು. ಸೆಪ್ಟೆಂಬರ್ 1ರಂದು ಚಳವಳಿ ಪ್ರಾರಂಭಿಸಲು ನಿಶ್ಚಯಿಸಿದರು. 4 ದಿನ ಮುಂದೂಡ್ತಾರೆ ಸ್ನೇಹಿತರೆ. ಆದರೆ ಕೆ ಸಿ ರೆಡ್ಡಿರವರ ನೇತೃತ್ವದಲ್ಲಿ ಚಳವಳಿ ಪ್ರಾರಂಭಿಸ್ತಾರೆ. ಅನೇಕ ಹೋರಾಟಗಳು ನಡೆದು ಅಂತಿಮವಾಗಿ 42 ದಿನಗಳ ಹೋರಾಟದ ನಂತರ ಕೆ ಸಿ ರೆಡ್ಡಿ ರಾಮಸ್ವಾಮಿಯವರ ಸಂಧಾನ ಏರ್ಪಟ್ಟು 1948 ಜುಲೈ 10ಗೆ ರಾಜ್ಯಾಂಗ ಸಿದ್ಧಪಡಿಸಲು ಒಪ್ಪುವುದರ ಮೂಲಕ ಚಳವಳಿ ಅಂತ್ಯವಾಗುತ್ತೆ ಸ್ನೇಹಿತರೆ. ಅದೇ ರೀತಿ ಅಕ್ಟೋಬರ್ 24, 1947 ವಿಜಯದಶಮಿಯಂದು ಮಹಾರಾಜರ ಆಡಳಿತ ಅಂತ್ಯವಾಗಿ ಪ್ರಜಾಪ್ರತಿನಿಧಿ ಸಭೆಯು ಶಾಸನ ಸಭೆಯಾಗಿ ಪರಿವರ್ತನೆಯಾಗುತ್ತದೆ. ಇದರ ಜೊತೆಗೆ 1947 ಆಗಸ್ಟ್ 29ರಂದು ಮಂತ್ರಿಮಂಡಲ ಕೂಡ ಸ್ಥಾಪನೆ ಆಗುತ್ತೆ. ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಮೈಸೂರು ಚಲೋ ಚಳವಳಿ, ಅಥವಾ ಇದನ್ನು ಅರಮನೆ ಸತ್ಯಾಗ್ರಹ ಅಂತ ಕರೀತಾರೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಹಿಂದೂಸ್ತಾನ್ ಸೇವಾದಳದ ಸ್ಥಾಪಕರು ಯಾರು ಅಂತ 78ನೇ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಹಿಂದೂಸ್ತಾನ್ ಸೇವಾದಳದ ಸ್ಥಾಪಕರು ಯಾರು ಅಂತ ಆಯ್ಕೆಗಳು ಆಪ್ಷನ್ ಎ ವೀರಪ್ಪ ವಾಲಿ, ಆಪ್ಷನ್ ಬಿ ಎನ್ ಎಸ್ ಹರ್ಡೇಕರ್, ಆಪ್ಷನ್ ಸಿ ಗಂಗಾಧರರಾವ್ ದೇಶಪಾಂಡೆ, ಆಪ್ಷನ್ ಡಿ ಸದಾಶಿವರಾವ್ ಅಂತ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಹಿಂದೂಸ್ತಾನ್ ಸೇವಾದಳದ ಸ್ಥಾಪಕರು ಯಾರಂದರೆ ಆಪ್ಷನ್ ಬಿ ನಾರಾಯಣ್ ಸುಬ್ರಾವ್ ಹರ್ಡೇಕರ್ ಅಂತ ಕರಿತೀವಿ. ಎನ್ ಎಸ್ ಹರ್ಡೇಕರ್ ಅಂತ ಶಾರ್ಟ್ ಫಾರ್ಮಲ್ಲಿ ಕರೀತಾರೆ ಸ್ನೇಹಿತರೆ. ಇವರು ಹಿಂದೂಸ್ತಾನ್ ಸೇವಾದಳ ಸ್ಥಾಪಕರಾಗಿದ್ದರು. ಹಿಂದೂಸ್ತಾನ್ ಸೇವಾದಳ ಸ್ಥಾಪಕರು ಡಾಕ್ಟರ್ ಎನ್ ಎಸ್ ಹರ್ಡೇಕರ್ ಅವರು. ಇವರೊಬ್ಬ ದೇಶಾಭಿಮಾನಿ, ಅದೇ ರೀತಿ ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಇರ್ತಾರೆ. ಯುವ ಜನತೆಯಲ್ಲಿ ದೇಶಭಕ್ತಿಯನ್ನು ತುಂಬುವುದು, ರಾಷ್ಟ್ರ ಪ್ರೇಮ ಮತ್ತು ಜಾತ್ಯತೀತ ಗುಣಗಳನ್ನು ಬಿತ್ತಿ ಬೆಳೆಸುವುದರ ಮೂಲಕ ಅವರನ್ನು ದೇಶ ಸೇವೆ ಮತ್ತು ಸಮಾಜ ಸೇವೆಗೆ ಅರ್ಪಿಸಿಕೊಳ್ಳುವುದರ ಮೂಲಕ ಉತ್ತಮ ಪ್ರಜೆಯನ್ನಾಗಿ ರೂಪಿಸಬೇಕೆಂಬ ಉದ್ದೇಶದಿಂದ ಈ ಹಿಂದೂಸ್ತಾನ್ ಸೇವಾದಳವನ್ನು 1923ರಲ್ಲಿ ಸ್ಥಾಪನೆ ಮಾಡ್ತಾರೆ. ಅದು ಎಲ್ಲಿ ಅಂದರೆ ನಮ್ಮ ಹುಬ್ಬಳ್ಳಿಯಲ್ಲಿ ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ. ಇದರ ಅಧ್ಯಕ್ಷರು ಜವಾಹರಲಾಲ್ ನೆಹರೂರವರಾಗಿರ್ತಾರೆ. ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಯಾಗಿ ಡಾಕ್ಟರ್ ಹರ್ಡೇಕರ್ ಅವರು ಕಾರ್ಯನಿರ್ವಹಿಸ್ತಾರೆ. ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಹಿಂದೂಸ್ತಾನ್ ಸೇವಾದಳದ ಸ್ಥಾಪಕರು ನಾರಾಯಣ್ ಸುಬ್ರಾವ್ ಹರ್ಡೇಕರ್. ಅದೇ ರೀತಿ ಅದರ ಅಧ್ಯಕ್ಷರಾರ ಅಂತ ಕೇಳಿದರೆ ಜವಾಹರಲಾಲ್ ನೆಹರೂರವರು ಅಧ್ಯಕ್ಷರಾಗಿರ್ತಾರೆ. ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಸ್ಥಾಪಕರು ಬೇರೆ, ಅಧ್ಯಕ್ಷರು ಬೇರೆ. ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ಡಾಕ್ಟರ್ ಹರ್ಡೇಕರ್ ಅವರು ಭಾಗವಹಿಸ್ತಾರೆ. ತುಂಬ ಇಂಪಾರ್ಟೆಂಟ್ ಆಗುತ್ತದೆ. ಇಲ್ಲಿ ಹಿಂದೂಸ್ತಾನ್ ಸೇವಾದಳ ಸ್ಥಾಪಕರು ಯಾರಂದರೆ ನಾರಾಯಣ್ ಸುಬ್ರಾವ್ ಹರ್ಡೇಕರ್. ಇನ್ನು 79ನೇ ಪ್ರಶ್ನೆ, ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಲೋಕ ಪ್ರಚಲಿತವಾದ ಸತ್ಯಾಗ್ರಹ ನಡೆದ ಸ್ಥಳ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಲೋಕ ಪ್ರಚಲಿತವಾದ ಸತ್ಯಾಗ್ರಹ ನಡೆದ ಸ್ಥಳ ಯಾವುದು ಅಂತ ಪ್ರಶ್ನೆ. ಆಯ್ಕೆಗಳು ಆಪ್ಷನ್ ಎ ಅಂಕೋಲಾ, ಆಪ್ಷನ್ ಬಿ ಶಿವಪುರ, ಆಪ್ಷನ್ ಡಿ ವಿದುರಾಶತ್ವ, ಆಪ್ಷನ್ ಸಿ ವಿದುರಾಶತ್ವ, ಅದೇ ರೀತಿ ಆಪ್ಷನ್ ಡಿ ಈಸೂರು ಅಂತ ಆಯ್ಕೊಂಡು ಕೊಟ್ಟಿದ್ದಾರೆ. ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ವಿದುರಾಶತ್ವ,
ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ 1919 ಇಸ್ವಿ ರಕ್ತಾಕ್ಷರಗಳಲ್ಲಿ ಬರೆದಿಡಬೇಕಾದ ದಿನವಾಗಿರುತ್ತೆ ಸ್ನೇಹಿತರೆ, ಏಕೆಂದರೆ ಭಾರತಾಂಬೆಯ ಬಿಡುಗಡೆಗಾಗಿ ಸಾವಿರಾರು ಜನ ತಮ್ಮ ರಕ್ತವನ್ನು ಅರ್ಪಿಸಿ ಬ್ರಿಟಿಷರ ಗುಂಡಿಗೆ ಬಲಿಯಾದ ದಿನ. ಅದೇ ಘಟನೆಯ ನೆನಪಿಸುವಂತಹ ಮತ್ತೊಂದು ದುರಂತ ಯಾವುದಂದ್ರೆ ನಮ್ಮ ಕರ್ನಾಟಕದ ಕೋಲಾರ ಜಿಲ್ಲೆಯ ಅಥವಾ ಈಗಿನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ವಿದುರಾಶ್ವತ್ಥದಲ್ಲಿ ಈ ಘಟನೆ ನಡೆಯುತ್ತದೆ ಸ್ನೇಹಿತರೆ. ಈ ಘಟನೆ ನಡೆದದ್ದು 25 ಏಪ್ರಿಲ್ 1938 ರಂದು ನಡೆಯುತ್ತದೆ. ಅಂದು ಸರ್ಕಾರದ ವಿರುದ್ಧ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿರ್ತಾರೆ. ಆದರೆ ಬ್ರಿಟಿಷ್ ಸರ್ಕಾರ ಈ ಸಮಾರಂಭವನ್ನು ನಿಷೇಧಿಸಿ ಆಜ್ಞೆಯನ್ನು ಹೊರಡಿಸುತ್ತದೆ. ಆದರೆ ಜಾತ್ರೆಯಂತೆ ಸಾವಿರಾರು ಜನರು ಸೇರಿ ಧ್ವಜಾರೋಹಣ ಕಾರ್ಯದಲ್ಲಿ ಭಾಗವಹಿಸಿರ್ತಾರೆ. ಬ್ರಿಟಿಷ್ ಸರ್ಕಾರದ ಆಜ್ಞೆಗೆ ವಿರುದ್ಧವಾಗಿ ನಡೆದವು. ಆದರೆ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರನ್ನು ಬಂಧಿಸ್ತಾರೆ ಆ ಸಮಯದಲ್ಲಿ. ಅದೇ ರೀತಿ ಪರಿಣಾಮವಾಗಿ ಪರಿಸ್ಥಿತಿ ಉಗ್ರ ರೂಪ ತಾಳುತ್ತದೆ. ಜನರ ಗುಂಪು ಚದುರಿಸಲು ಅಂತಿಮವಾಗಿ ಜನರ ಗುಂಪಿನ ಮೇಲೆ ಪೊಲೀಸರು ಗುಂಡು ಹಾರಿಸುತ್ತಾರೆ ಸ್ನೇಹಿತರೆ. ಅಪಾರ ಜನ ಗಾಯಗೊಳ್ತಾರೆ, ಸುಮಾರು 35 ಜನ ಸಾವನ್ನಪ್ಪುತ್ತಾರೆ. ಇದನ್ನೇ ನಾವು ಕರ್ನಾಟಕದ ಜಲಿಯನ್ ವಾಲಾಬಾಗ್ ವಿದುರಾಶಕ್ತ ದುರಂತ ಅಂತ ಕರಿತೀವಿ. ಇನ್ನು ಇದನ್ನು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಯಾರು ಕರೆದ್ರು ಅಂತ ನೀವು ನಮಗೆ ಕಮೆಂಟ್ ಮೂಲಕ ಉತ್ತರಿಸಬೇಕು ಸ್ನೇಹಿತರೆ. ವಿದುರಾಶಕ್ತ ದುರಂತವನ್ನು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಕರೆದವರು ಯಾರು ಅಂತ ನೀವು ನಮಗೆ ಕಮೆಂಟ್ನಲ್ಲಿ ಉತ್ತರಿಸಿ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. 80ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ ಸ್ನೇಹಿತರೆ. ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ನ ಬೆಳಗಾವಿ ಅಧಿವೇಶನದ ನಡೆದ ವರ್ಷ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದಿರುವ ಏಕೈಕ ಅಧಿವೇಶನ ಇದು. ಈ ಕಾಂಗ್ರೆಸ್ ಅಧಿವೇಶನ ಬೆಳಗಾವಿಯಲ್ಲಿ ನಡೆಯುತ್ತದೆ. ಇದು ನಡೆದ ವರ್ಷ ಯಾವುದು ಅಂತ ಪ್ರಶ್ನೆ ಇದೆ. ಆಯ್ಕೆಗಳು ಆಪ್ಷನ್ ಎ 1926, ಆಪ್ಷನ್ ಬಿ 1924, ಆಪ್ಷನ್ ಸಿ 1932, ಆಪ್ಷನ್ ಡಿ 1927 ಅಂತ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ 1924. ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ನ ಬೆಳಗಾವಿ ಅಧಿವೇಶನ ನಡೆದ ವರ್ಷ 1924. 1924ರಲ್ಲಿ ಬೆಳಗಾವಿಯಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತದೆ. ಡಿಸೆಂಬರ್ 21-30 ಜರುಗಿದ ಈ ಸಮಾವೇಶದಲ್ಲಿ ವಿವಿಧ ಗೋಷ್ಠಿಗಳನ್ನು ನಡೆಸಲಾಯಿತು. ಅದೇ ರೀತಿ ಇವೆಲ್ಲಕ್ಕಿಂತಲೂ ಹೆಚ್ಚಾಗಿ ಸತ್ಯಾಗ್ರಹ ಚಳವಳಿಯಲ್ಲಿ ಅಹಿಂಸೆ ಮತ್ತು ಐಕ್ಯತೆಗೆ ಹೆಚ್ಚು ಒತ್ತು ಕೊಡಲಾಯಿತು. ಈ ಒಂದು ಅಧಿವೇಶನ ಕೇವಲ ಮೈಸೂರು ಸಂಸ್ಥಾನದಲ್ಲಷ್ಟೇ ಅಲ್ಲದೆ ಇಡೀ ರಾಷ್ಟ್ರೀಯ ಜಾಗೃತಿಯನ್ನುಂಟು ಮಾಡುವಲ್ಲಿ ಯಶಸ್ವಿಯಾಗುತ್ತದೆ ಸ್ನೇಹಿತರೆ. ರಾಷ್ಟ್ರ ತುಂಬ ರಾಷ್ಟ್ರೀಯ ಜಾಗೃತಿಯನ್ನು ಕೂಡ ಉಂಟು ಮಾಡುತ್ತದೆ. ತುಂಬ ಇಂಪಾರ್ಟೆಂಟ್ ಬೆಳಗಾವಿ ಅಧಿವೇಶನ. ಇದು ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಏಕೈಕ ಅಧಿವೇಶನವಾಗಿದೆ. ಇದು 1924ರಲ್ಲಿ ನಡೆಯುತ್ತೆ ಸ್ನೇಹಿತರೆ. ನೋಡಿ ಫ್ರೆಂಡ್ಸ್, ಇಲ್ಲಿಯವರೆಗೂ ನಮ್ಮ ಸಂಪೂರ್ಣವಾದ ವಿಡಿಯೋ ನೋಡಿದವರಿಗೆ ಎಲ್ಲರಿಗೂ ಧನ್ಯವಾದಗಳು. ಅದೇ ರೀತಿ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ. ಏಕೆಂದರೆ ತುಂಬ ಜನ ನೋಡುತ್ತಿಲ್ಲ ಎಂಬ ಬೇಸರ ನಮಗಿಲ್ಲ. ಏಕೆಂದರೆ ನಮಗೆ ಇರುವ ಬೇಸರ ಏನಂದರೆ ತುಂಬ ಜನರಿಗೆ ನಾವು ನೀಡೋ ಮಾಹಿತಿ ತಲುಪುತ್ತಿಲ್ಲ ಎಂಬ ಬೇಸರವಿದೆ ಸ್ನೇಹಿತರೆ. ಆದ್ದರಿಂದ ಎಲ್ಲರಿಗೂ ಎಷ್ಟಾಗುತ್ತೆ ಅಷ್ಟು ಜನರಿಗೆ ಎಲ್ಲರಿಗೂ ಈ ಮಾಹಿತಿಯನ್ನು ತಲುಪಿಸಿ ಎಲ್ಲರಿಗೂ ಉಪಯುಕ್ತವಾಗಲಿ ಸ್ನೇಹಿತರೆ. ನಮ್ಮ ವಿಡಿಯೋಗಳು ಎಲ್ಲರಿಗೂ ಯೂಸ್ ಆಗಲಿ ಅಂತ ಮಾಡ್ತಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಚೆನ್ನಾಗಿ ಓದಿ. ಜೈ ಹಿಂದ್, ಜೈ ಕರ್ನಾಟಕ.